ನಿಮ್ಮ ಗಾಡಿಗೆ ಒಳ್ಳೆ ಪೆಟ್ರೋಲ್ ಹಾಕಬೇಕು ಅಂತ ಯೋಚನೆ ಮಾಡೋ ನೀವು ಬಾಡಿಗೆ ಹಾಕ್ತಿರೋ ಎಣ್ಣೆ ಯಾವ ರೀತಿ ಇದೆ ಅಂತ ನೀವು ಯೋಚನೆ ಮಾಡೋದೇ ಇಲ್ಲ ಯಾಕಪ್ಪ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ನಾವು ಪ್ರತಿದಿನ ಅಡಿಗೆಗೆ ಬಳಸಿರ್ತಕ್ಕಂಥ ಭಾರತ ದೇಶದಲ್ಲಿ ಯಾರ್ಯಾರು ಬಳಸಿರೋ ಆಯಿಲ್ ಮೋರ್ ದೆನ್ ಏಟಿ ಪರ್ಸೆಂಟ್ ಒಂದ್ ರೀತಿ ಕಲಬೆರಿಕೆಯಿಂದ ಕೂಡಿದೆ ಪರಿಶುದ್ಧವಾದ ಎಣ್ಣೆ ಇಲ್ಲ ಅನ್ನೋದು ಒಂದು ಸರ್ವೆಯಿಂದ ಸಾಬೀತಾಗಿದೆ ಹತ್ತು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಇರಲಿ ಅನ್ನೋ ಲೆಕ್ಕಕ್ಕೆ ನಮ್ಮ ಹೆಣ್ಮಕ್ಳು ಚೂಸ್ ಮಾಡ್ತಾರೆ ಅದೇ ಮಿಸ್ಟೇಕ್ ನಂತರ ಡಾಕ್ಟರ್ ಹತ್ರ ಹೋದಾಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಾಗ ಅವ್ರಿಗೆ ರಿಪೀಟು ಮನವರಿಕೆ ಆಗುತ್ತೆ ಮನವರಿಕೆ ಆದಾಗ ಕಡಲೆಕಾಯಿ ಎಣ್ಣೆ ರೇಟ್ ಆದರೂ ಪರವಾಗಿಲ್ಲ ಇದು ಉತ್ತಮವಾಗಿ ಚೆನ್ನಾಗಿ ಹೆಲ್ತ್ಗಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ ಈ ಕಡಲೆಕಾಯಿ ಎಣ್ಣೆ ತೊಗೊಂಡೋಗಿ ಬಳಸಿದ ಮೇಲೆ ತುಂಬ ನಮ್ಮ ಹೆಲ್ತಲ್ಲಿ ತುಂಬ ಚೇಂಜಸ್ಸು ಚೆನ್ನಾಗಿ ಅನ್ನಿಸ್ತು ಅದರಿಂದ ಇದನ್ನು ತುಂಬ ನಾವು ಬಳಸ್ತಾ ಇದ್ದೀವಿ ಫುಡ್ಡೂ ಬೇರೆ ರೀಫಂಡ್ ಆಯಿಲಿಂದ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರ್ತಿರಲಿಲ್ಲ ಗ್ರೌಂಡ್ನಟ್ ಆಯಿಲಿಂದ ಚೆನ್ನಾಗಿದೆ ಫುಡ್ಡೆಲ್ಲ ಹೆಣ್ಮಕ್ಳು ಮೆಂಟಾಲಿಟಿ ಏನು ಅಂದರೆ ಯಾವುದೊಂದು ಫೈವ್ ರುಪೀಸ್ ಟೆನ್ ರುಪೀಸ್ ಕಮ್ಮಿ ಇರುತ್ತೆ ಸೊ ಅದನ್ನೇ ತೊಗೊಳ್ತೀವಿ ಸೊ ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಗುತ್ತೆ ಬಿಲ್ ನೋಡಿದ್ಮೇಲೆ ಹೋ ನಾವೆಲ್ಲಿ ಇದು ಮಾಡಿದ್ದೀವಿ ಎಲ್ಲಿ ಕಾಂಪ್ರಮೈಸ್ ಆಗಿದ್ದೀವಿ ಅಂತ ಸೊ ಅದಾದಮೇಲೆ ಇದು ಹೆಚ್ಚಿಗೆ ತೊಗೊಂಡ್ರೆ ಸ್ವಲ್ಪ ರೇಟ್ ನೋಡಿದ್ರೆ ಜಾಸ್ತಿ ಅನಿಸ್ತು ಸೊ ಮಾಮೂಲಿ ಹಸ್ಬೆಂಡ್ಗೆ ಹೇಳಿದೆ ಯಾಕೆ ಇಷ್ಟೊಂದು ರೇಟ್ ಅದು ತಂದಿದ್ದೀರಾ ಅಂತ ಸೊ ಅವ್ರು ಹೇಳಿದ್ರು ಫಸ್ಟ್ ಯೂಸ್ ಮಾಡ್ಮಾ ಫಸ್ಟ್ ಯೂಸ್ ಮಾಡಿ ಆಮೇಲೆ ನೆಕ್ಸ್ಟು ಪ್ರೈಸ್ ಬಗ್ಗೆ ನೀವೇ ಯೋಚನೆ ಮಾಡಿಬಿಡಿ ಫಸ್ಟ್ ಯೂಸ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಸೊ ಫಸ್ಟ್ ಟೈಮ್ ಯೂಸ್ ಮಾಡಿದೆ ಸೊ ನಾರ್ಮಲಿ ನಾನು ಆಯಿಲ್ನ ಕಮ್ಮಿನೇ ಯೂಸ್ ಮಾಡೋದು ಸೊ ಇವಾಗ ಎರಡು ಸ್ಪೂನ್ ಹಾಕೋ ಜಾಗಕ್ಕೆ ಎರಡು ಸ್ಪೂನ್ ಹಾಕಿದ್ರೆ ಬಟ್ ಅದಿನ್ನೂ ಜಾಸ್ತಿ ಆಗ್ತಾ ಇದೆ ಸೊ ಅಡುಗೆ ಮಾಡಬೇಕಾ ನಮಗೆ ಗೊತ್ತಾಗುತ್ತಲ್ವಾ ಸೊ ಅದೊಂದು ಗೊತ್ತಾಯಿತು ಮತ್ತು ಸ್ಮೆಲ್ಲು ಅಷ್ಟೇ ಯಾರಿದು ಟೇಸ್ಟ್ ಆಗಲಿ ಹೆಲ್ತ್ ಆಗಲಿ ಇಷ್ಟು ಗುಡ್ ಆಮೇಲೆ ಗೊತ್ತಾಯಿತು ಸೊ ನಾವು ಇವಾಗ ರೇಟ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಸರ್ ಯಾಕೆಂದ್ರೆ ಆರೋಗ್ಯ ಮುಖ್ಯ ಅಲ್ವಾ ಸೊ ಹೆಣ್ಮಕ್ಳು ಸ್ವಲ್ಪ ಹಾಗೇ ಸ್ಟಾರ್ಟಿಂಗ್ ಏನೇ ಬಂದರೂ ನೋ ಅಂತಲೇ ತೊಗೊತೀವಿ ನಮಗೆ ಓಕೆ ಆದ್ರೆ ಹಾಂ ಎಸ್ ಇವಾಗ ನಾನೇ ಹೇಳ್ತೀನಿ ಏಯ್ ಯಾವುದ್ರಲ್ಲಿ ನೋಡಿದ್ರು ಆರ್ ನಾವೇನಕ್ಕೆ ದುಡಿಯೋದಾಗಲಿ ಏನೇ ಮಾಡೋದೋಗಿ ಆರೋಗ್ಯಕ್ಕೆ ಸೊ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಹೆಚ್ ಕೆ ಎನ್ ಹೀಸ್ ಗುಡ್ ಅನ್ನೆಸರ್ಲಿ ಸುಮ್ಮನೆ ನಾನು ಐವತ್ತು ರೂಪಾಯಿ ಉಳ್ಸೋಕೋಗಿ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ಯಾಕಂದರೆ ನಮ್ಮಮ್ಮಗೆ ಇವಾಗ ಸಾವಿರ ರೂಪಾಯಿ ನನಗೆ ತಿಂಗಳಿಗೆ ಡಯಾಬಿಟೀಸು ಮತ್ತು ಶುಗರ್ ಮಾತ್ರೆಗೆ ಸಾವಿರ ರೂಪಾಯಿ ಆಗ್ತಾಯಿದೆ ಅಲ್ಲಿ ಐವತ್ತು ರೂಪಾಯಿಗೂ ಮಾತ್ರೆ ಸಿಗುತ್ತೆ ನೂರು ರೂಪಾಯಿಗೂ ಮಾತ್ರೆ ಸಿಗ್ತಾಯಿತ್ತು ಆದರೆ ಡಾ ಫಾರ್ಮಸಿಸ್ಟ್ ಕೇಳಿದ್ವಾಗ ನೂರು ರೂಪಾಯಿ ಮಾತ್ರೆ ಕೊಡ್ರಿ ಚೆನ್ನಾಗಿ ವರ್ಕ್ ಆಗುತ್ತಲ್ವಾ ಈ ಥರ ಮೈಂಡ್ಸೆಟ್ಟು ಆಮೇಲೆ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೆ ಅದಂಗೆ ಮಾತ್ರೆ ತೊಗೊಳೋಕ್ಕೆ ಮಾತ್ರ ನೂರು ರೂಪಾಯಿ ಮಾತ್ರೆ ಚೆನ್ನಾಗಿರುತ್ತೆ ಆಯಿಲ್ ಬರೋದು ಮಾತ್ರ ಏನಕ್ಕೆ ಕಡಿಮೆ ರೇಟಲ್ಲಿ ತೊಗೊಳೋದು ಏನೋ ಸಮಥಿಂಗ್ ರಾಂಗ್ ಇದೆ ಆಮೇಲೆ ಗೂಗಲ್ ಮಾಡೋಕ್ಕೆ ನೋಡಿದರೆ ಈ ರಿಫೈನ್ ಆಯಿಲು ಏನೇ ನಾವು ತಗೊತಾ ಇದ್ದೀವಲ್ಲ ಪಾಮ್ ಆಯಿಲು ಎಲ್ಲ ಬಂದು ಮಿಕ್ಸಿಂಗ್ ಎಲ್ಲ ಮಿಕ್ಸಿಂಗು ಗಾಡಿಗೆ ನಾವು ಒಳ್ಳೆ ಆಯಿಲ್ ಹಾಕ್ಸ್ಬೇಕು ಒಳ್ಳೆ ಎಣ್ಣೆ ಹಾಕ್ಸ್ಬೇಕು ಒಳ್ಳೆ ಪೆಟ್ರೋಲ್ ಹಾಕ್ಸ್ಬೇಕು ಒಳ್ಳೆ ಡೀಸೆಲ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ಇನ್ನು ಬಾಡಿ ವಿಚಾರಕ್ಕೆ ಬಂದಾಗ ಯಾಕೆ ನಾವು ರಾಜಿ ಆಗಬೇಕು ನಾವು ಫಸ್ಟ್ ಬೇರೆ ಆಯಿಲ್ನ ಯೂಸ್ ಮಾಡ್ತಾ ಇದ್ದಿದ್ದು ಬಟ್ ನಮಗೆ ಸ್ಕಿನ್ ಪ್ರಾಬ್ಲಮ್ಮು ಇವಾಗ ಪಿಂಪಲ್ಸ್ ಎಲ್ಲ ಇತ್ತು ಜಾಸ್ತಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಪಿಂಪಲ್ಸ್ ಎಲ್ಲ ಆಯಿಲಿಂದನೇ ನಿಮಗೆ ಇದಾಗ್ತಾ ಇರೋದು ಅಂತ ಅಂದರು ಸೊ ನೋಡೋಣ ಅಂತ ನಾನು ಗಾಣದ ಎಣ್ಣೆ ಎಲ್ಲ ಹುಡುಕ್ಬೇಕು ಅಂತ ನಮ್ಮ ಯಜಮಾನ್ರು ಎಲ್ಲೆಲ್ಲೋ ಚಿಕ್ಕಪೇಟೆ ಎಲ್ಲ ಕಡೆ ಹುಡುಕಿದ್ರು ಅಲ್ಲೆಲ್ಲೂ ಸರಿ ಹೋಗಲಿಲ್ಲ ಆಮೇಲೆ ಅವರು ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು ಸೊ ನಾವು ಇಲ್ಲಿಂದ ತಗೊಂಡು ಹೋದ್ಮೇಲೆ ನಮ್ಮ ಮಾವನವ್ರಿಗೆ ಡಯಾಬಿಟಿಸ್ ಶುಗರ್ ಎಲ್ಲ ಇದೆ ಸೊ ಅದರಿಂದ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಆಯಿತು ಹಾಯ್ ಎಲ್ಲ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಏನು ಶಿವಕುಮಾರ್ ಇವತ್ತು ಯಾವುದೋ ಮೂಟೆಗಳ ಮೇಲೆ ಕುತ್ಕೊಬಿಟ್ಟಿದ್ದೀರಾ ಏನು ಕಥೆ ಅಂತ ಕೇಳ್ತೀರಾ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ ನಾವು ನಮ್ಮಲ್ಲಿರೋ ಮನೇಲಿ ಕಾರೋ ಬೈಕೋ ಯಾವುದಕ್ಕೋ ಇಂಜಿನ್ ಆಯಿಲ್ ಹಾಕ್ಸ್ಬೇಕು ಅನ್ನೋ ಯೋಚನೆ ಮಾಡ್ತೀವಿ ಏಯ್ ಒಳ್ಳೆ ಕಂಪ್ನಿ ಇಂಜಿನಲ್ಲಿ ಹಾಕ್ಸ್ಬೇಕು ಗಾಡಿ ಚೆನ್ನಾಗಿರಬೇಕು ಅಂತ ಇನ್ನು ಪೆಟ್ರೋಲ್ ಹಾಕ್ಸ್ಬೇಕಾದ್ರೂ ಅಷ್ಟೇ ಈ ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಈ ಬಂಕ್ ಬೇಡ ಈ ಬಂಕ್ ಹೋಗೋಣ ಅಂತ ಹೇಳ್ತೀರಾ ಆದರೆ ನಮ್ಮ ದೇಹಕ್ಕೆ ಸೇರುವಂಥ ಎಣ್ಣೆ ವಿಚಾರದಲ್ಲಿ ಮಾತ್ರ ನಾವು ಇನ್ನೂ ಕಾಂಪ್ರಮೈಸ್ ಆಗ್ತಿದ್ದೀವಿ ಯಾಕಪ್ಪ ಅಂದರೆ ಒಂದು ಲೀಟರ್ ಎಣ್ಣೆ ತಯಾರು ಮಾಡಬೇಕು ಅಂತಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಬಟ್ ನೂರೈವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಲೀಟರ್ ಎಣ್ಣೆ ತೊಗೊಂಡು ಮನೇಲಿ ಅಡುಗೆ ಮಾಡ್ತಿರ್ತೀವಿ ಅಯ್ಯೋ ದೇವರೇ ಹೌದಲ್ವಾ ಅಂತ ಈಗ ಯೋಚನೆ ಮಾಡ್ತೀರಾ ಖಂಡಿತ ಇದೆ ಈ ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಆರೋಗ್ಯಕ್ಕೆ ಸಮಸ್ಯೆ ಆಗ್ತಿದೆ ಇವತ್ತು ಬಿ ಪಿ ಶುಗರು ಗ್ಯಾಸ್ಟಿಕ್ಕು ಲಿವರ್ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮು ಎಲ್ಲ ರೀತಿಯ ಸಮಸ್ಯೆಗೂ ಎಣ್ಣೆ ಕಾರಣ ಅನ್ನೋದು ಗೊತ್ತು ಅಂದರೆ ಎಣ್ಣೆ ಕಾರಣ ಅನ್ನೋದಕ್ಕಿಂತ ಆ ಎಣ್ಣೆಯಲ್ಲಿರ್ತಕ್ಕಂಥ ಕೆಮಿಕಲ್ ಬೇರೆ ಬೇರೆ ಮಿಕ್ಸ್ ಮಾಡ್ತಾರೆ ಕಲಬೆರೆಕೆ ಇರುತ್ತೆ ಇದೆಲ್ಲವೂ ಸಹ ನಮ್ಮ ಆರೋಗ್ಯ ಹಾಳಾಗಲಿ ಕಾರಣ ಆಗ್ತದೆ ಮತ್ತು ಇನ್ನೊಂದು ವಿಷಯ ಅಂದರೆ ಈ ಹಿಂದೆ ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಲ್ಲೆಲ್ಲ ಏನು ಮಾಡೋರು ಅಂದರೆ ಕಡಲೆ ಬೀಜದ ಎಣ್ಣೆಯನ್ನು ಬಳಸೋರು ತುಂಬ ಆರಾಮಾಗಿದೆ ಯಾಕೆಂದರೆ ಹೊಲ್ದಲ್ಲಿ ಕಡಲೆಕಾಯಿ ಬೆಳೆಯೋರು ಅದನ್ನು ಗಾಣಕ್ಕೆ ತಂದು ಹಾಕೋರು ಎಣ್ಣೆ ತೆಗಿಯೋರು ಅದನ್ನು ಬಳಸೋರು ಎಲ್ಲ ಆರಾಮಾಗಿದ್ದರು ಹಾಕಬೇಕಾಗಿರೋ ಆಯಿಲ್ ಬಗ್ಗೆ ಯೋಚನೆ ಮಾಡ್ತೀವಿ ಬಾಡಿಗೆ ಹಾಕೊಳ್ಳೋ ಆಯಿಲ್ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು ನಿಮಗೆ ಕಡಲೆಕಾಯಿ ಬೆಳೀಬೇಕಾದ್ರೆ ನಿಮಗೆ ಮಳೆಯಾಶ್ರಿತ ಪ್ರದೇಶ ಮಳೆ ಬಿದ್ದರೆ ಸಾಕು ಕಡಲೆಕಾಯಿ ಬಿತ್ತನೆ ಮಾಡ್ತಾರೆ ಬಿತ್ತನೆ ಮಾಡಿ ಒಂದು ಇನ್ನೊಂದು ಮಳೆ ಆದರೆ ಸಾಕು ಕಡಲೆಕಾಯಿ ಬರುತ್ತೆ ಅಲ್ಲಿ ಏನು ಮಾಡ್ತಾರೆ ನ್ಯಾಚುರಲ್ ಆ ಕಾಳನ್ನು ತರ್ತಾರೆ ಇಲ್ಲಿ ಕ್ಲೀನ್ ಮಾಡ್ತಾರೆ ಗಾಂಡದಿಂದ ಎಣ್ಣೆ ನಮ್ಗೆ ಈಗಲೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆ ಸೊ ಇವತ್ತು ಮ್ಯಾಟ್ರಿಷ್ಟೇ ಕಡಲೆಕಾಯಿ ಎಣ್ಣೆಯ ಮಹತ್ವ ಏನು ನಾವು ಬೇರೆ ಎಣ್ಣೆ ಯಾವುದು ಬಳಸ್ತಾ ಇದೀವಿ ಅದರ ಕೆಡಕುಗಳೇನು ಎಲ್ಲ ವಿಷಯವನ್ನು ಕೂಡ ಹೇಳ್ತೇನೆ ಇವತ್ತು ನಾನು ಒಂದು ದೊಡ್ಡ ಕಡಲೆ ಬೀಜದ ಮಿಲ್ಲಲ್ಲಿದ್ದೀನಿ ಈ ಕಡಲೆ ಬೀಜವನ್ನು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಯಾವ ರೀತಿ ಎಣ್ಣೆ ಮಾಡ್ತಾರೆ ಎಲ್ಲ ವಿಷಯವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ನಾನು ಆಗಲೇ ನಿಮ್ಗೆ ಹೇಳಿದೆ ನೀವೆಲ್ಲ ಭತ್ತದ ಮೇಲೆ ನೋಡಿರ್ತಾರೆ ರೈಸ್ ಮಿಲ್ ನೋಡಿರ್ತೀರಾ ಇದು ಕಡಲೆಕಾಯಿ ಮಿಲ್ ಕಡಲೆಕಾಯಿ ಮಿಲ್ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಕಡಲೆಕಾಯಿನ ತರ್ತಾರೆ ಇಲ್ಲಿ ಕಡಲೆಕಾಯಿನ ಸುರಿತಾರೆ ಭತ್ತ ಯಾವ ರೀತಿ ಸುರಿತಾರೆ ಆ ಥರ ಸುರಿತಾರೆ ಈ ಕಡಲೆಕಾಯಿ ಏನಾಗುತ್ತೆ ಇಲ್ಲಿಂದ ಆ ಒಳಗಡೆ ಬೀಜಗಳಿರುತ್ತೆ ಇಲ್ಲಿಂದ ನೇರವಾಗಿ ಏನಾಗುತ್ತೆ ಇಲ್ಲಿಂದ ಅಪ್ಪಾಗುತ್ತೆ ಬಂದಿದ್ದು ಈ ಕಡೆ ಈ ಮಿಷಿನಲ್ಲಿ ಆ ಕಸ ಬರುತ್ತಲ್ಲ ಕಲ್ಲು ಮಣ್ಣು ಈ ಥರದ್ದೆಲ್ಲ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ನಂತರ ಏನಾಗುತ್ತೆ ಇಲ್ಲಿಂದ ಏನೋ ಮತ್ತೆ ಅಪ್ಪಾಗುತ್ತೆ ಅಲ್ಲಿ ಯಾವ ಹೋಗುತ್ತೆ ಆ ಮೆಷಿನಿಂದ ನೇರವಾಗಿ ಸಿಪ್ಪೆ ಸುಲಿದು ಆ ಸಿಪ್ಪೆ ಬೀಜಗಳಾಗಿ ಇಲ್ಲಿಗೆ ಬರುತ್ತೆ ನೀವು ನೋಡ್ಬೋದು ಬೀಜಗಳು ಇಲ್ಲಿಗೆ ಬರುತ್ತೆ ನಂತರ ಇಲ್ಲೂ ಕೂಡ ಫಿಲ್ಟರ್ ಆಗುತ್ತೆ ಯಾಕೆಂದರೆ ಕಾಳಿನ ಸಹ ಜೊತೆ ಯಾವುದಾರ ಕಲ್ಲುಗಳು ಬರುತ್ತಲ್ಲ ಅದನ್ನು ಕೂಡ ಇಲ್ಲಿ ಇದಾಗುತ್ತೆ ಒಂದು ವಿಷಯ ಗೊತ್ತಿರಲಿ ಇದು ಒಂದು ಗಂಟೆಗೆ ಎಂಬತ್ತರಿಂದ ತೊಂಬತ್ತು ಚೀಲ ಕಡಲೆಕಾಯನ್ನು ಸುಲಿದು ಬೀಜವನ್ನು ಕಂಪ್ಲೀಟ್ ಕ್ಲೀನ್ ಮಾಡಿ ಇಲ್ಲಿಗೆ ಕೊಡುತ್ತೆ ಮತ್ತು ಇನ್ನೊಂದೇನಂತಂದರೆ ಕಡಲೆಕಾಯಿ ಬೆಳಿತಾರಲ್ಲ ಅಲ್ಲಿ ಅಲ್ಲ ಆ ಸಂದರ್ಭದಲ್ಲಿ ಕೀಳ್ಬೇಕಾದ್ರೆ ಮಣ್ಣು ಕಲ್ಲು ಇವೆಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಕ್ಲೀನಾಗಿ ಹೇಗೆ ನೀವು ಭತ್ತದ ಜೊತೆ ಕಣ್ಣು ಕಲ್ಲು ಇವೆಲ್ಲ ಬಂದಿರುತ್ತಲ್ಲ ರೈಸ್ ಮಿಲ್ಗೆ ಹಾಕ್ತಾಗ ಯಾವ ರೀತಿ ರೈಸ್ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಅದೇ ರೀತಿ ಕಡಲೆ ಕಾಳು ಸಿಗುತ್ತೆ ಮತ್ತು ಇಲ್ಲಿ ವೆರೈಟೀಸ್ ಇದೆ ಎ ಬಿ ಸಿ ಡಿ ಅಂತ ನಾಲ್ಕು ವೆರೈಟಿ ನಾಲ್ಕರಿಂದ ಐದು ವೆರೈಟಿ ಬೇರೆ ಬೇರೆ ಇದಾಗಿ ಇಲ್ಲಿ ಬರುತ್ತೆ ವೀಕ್ಷಕರೇ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ ಇಲ್ಲಿ ಗ್ರೇಡ್ ಹೇಳಿದೆ ಎ ಬಿ ಸಿ ನೀವೆಲ್ಲ ಎ ಅಂದರೆ ಫಸ್ಟ್ ಕ್ಲಾಸ್ ಅನ್ಕೊಬಿಡ್ತೀರಾ ಏ ಅಂದರೆ ವೇಸ್ಟು ಇಲ್ಲಿ ಬಿ ಸಿ ಅನ್ನೋದಿದಿಲ್ಲ ಬಿ ಸಿ ಕ್ವಾಲಿಟಿ ಕಾಳುಗಳು ಎಣ್ಣೆಗೆ ಬಳಸ್ತಾರೆ ಅಂದರೆ ಬಳಸಲು ಯೋಗ್ಯವಾದಂಥದ್ದೇ ಬಿ ಸಿ ಕಾಳು ಏನೋದು ವೇಸ್ಟು ಬಿ ಸಿ ಕ್ವಾಲಿಟಿ ಕಾಳುಗಳನ್ನ ಕಡಲೆಕಾಯಿ ಏನು ಬೀಜಗಳು ಬರ್ತವೆ ಅದನ್ನು ಎಣ್ಣೆ ಮಾಡ್ಲಿಕ್ಕೆ ಬಳಸ್ತಾರೆ ಅಲ್ಲಿಂದ ಏನು ಒಳಗಡೆ ಬಂತಲ್ಲ ಈ ಜಾಗದಲ್ಲಿ ಫೈನಲ್ ಆಗಿ ಒಂದು ಮತ್ತೊಂದು ಸಾರಿ ಕ್ಲೀನ್ ಆಗುತ್ತೆ ಅಂದರೆ ಇಲ್ಲಿ ನಾಲ್ಕರಿಂದ ಐದು ಹಂತಗಳಲ್ಲಿ ಇದು ಒಟ್ಟಾರೆಯಾಗಿ ಕ್ಲೀನಾಗಿ ಸಿಗುತ್ತೆ ನಮಗೆ ನೀವು ಮ್ಯಾನ್ಯಲಿ ಕಡಲೆಕಾಯಿ ಬಿಡಿಸ್ಬೇಕು ಮಣ್ಣು ತೆಗಿಬೇಕು ಅಂದರೆ ಮ್ಯಾನ್ಯಲಿ ಭಾಳಷ್ಟು ಜನ ಬೇಕಾಗುತ್ತೆ ಬಟ್ ಈ ಮಿಲ್ಲನ್ನು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಈ ಮಿಲ್ಲನ್ನು ಹಾಕಿದ್ದಾರೆ ನೀವು ಹೆಂಗೆ ಬಹುತೇಕ ಜನ ರೈಸ್ ಮಿಲ್ ನೋಡಿರ್ತಿರಲ್ಲ ಇದೊಂದು ಕಡಲೆಕಾಯಿ ಮಿಲ್ ಆ ಮಿಲ್ಲನ್ನು ನಿಮಗೆ ಪ್ರಾತ್ಯಕ್ಷಿಕ ತೋರಿಸ್ಬೇಕಾಗಿತ್ತು ಆಗ ಎಲ್ಲಿಗೆ ಬಂದೆ ಇದಿಷ್ಟು ಕಡಲೆ ಬೀಜವನ್ನು ಬಿಡಿಸಿ ಇದನ್ನು ಕ್ವಾಲಿಟಿ ವೈಸು ಸಪ್ರೇಟ್ ಮಾಡುವಂಥ ಇದು ನಾನೀಗ ನೆಕ್ಸ್ಟ್ ನಿಮಗೆ ಗಾಣದ ಬರಿ ಕರ್ಕೊಂಡು ಹೋಗ್ತೀನಿ ಹಾಗೆ ಕಡಲೆ ಬೀಜದಿಂದ ಎಣ್ಣೆ ತೆಗಿತಾರಲ್ಲ ಆ ಗಾಣದ ಬಳಿ ಕರ್ಕೊಂಡು ಹೋಗ್ತೀನಿ ಆ ಎಣ್ಣೆಗೆ ಗೊತ್ತಲ್ಲ ಇಲ್ಲೆಲ್ಲೂ ಕೂಡ ಕೆಮಿಕಲ್ ಫ್ರೀ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ರೈತ ಬೆಳಿಬೇಕಾರೆ ಹಾಕಲ್ಲ ಕಿಳಬೇಕಾರೆಲ್ಲ ಅಲ್ಲಿ ತರ್ತಾರೆ ಇಲ್ಲಿ ಕ್ಲೀನ್ ಮಾಡ್ತಾರೆ ಒಂದು ಸಿಂಗಲ್ ಪರ್ಸೆಂಟ್ ಕೆಮಿಕಲ್ ಇಲ್ಲ ಇನ್ನು ಗಾಣದ ಹತ್ರ ಹೋಗೋಣ ಬನ್ನಿ ಈ ಕಡಲೆ ಬೀಜದ ಎಣ್ಣೆ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಎಚ್ ಕೆ ಫುಟ್ಬಾಲ್ನ ಲೋಕನಾಥ್ ಇದ್ದಾರೆ ಇವನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಓಕೆ ನೀವು ಚೆನ್ನಾಗಿರೋದಲ್ಲದೆ ಜನ ಕೂಡ ಚೆನ್ನಾಗಿ ಟ್ರೈ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಏನು ಮಾಡ್ತಿದ್ದೀರಿ ಈಗ ಇವಾಗ ಅದೇ ಕಲೆಕಾಯಿ ಎಣ್ಣೆದು ಓನಾಗಿ ಪ್ರೊಡಕ್ಷನ್ ಮಾಡಿ ಜನಗಳಿಗೆ ಕೊಡಬೇಕು ಅಂತ ಒಂದು ಎಸ್ ಯಾಕೆ ಈ ಆಲೋಚನೆ ಬಂತು ನಿಮಗೆ ಸರ್ ಎಲ್ಲ ನಾರ್ಮಲ್ ಆಗಿರೋ ಆಯಿಲಲ್ಲಿ ಕಂಪಲ್ಸರಿ ಮಿಕ್ಸ್ಡ್ ಇರ್ತದೆ ಏಕೆಂದರೆ ಅವ್ರು ಕೊಡೋ ರೇಟಿಗೆ ಆ ಇರೋ ಬೆಳೆಸೋ ರೀತಿಗಾಗಲಿ ಅವರು ಪ್ರೊಡಕ್ಷನ್ ಮಾಡೋ ಇದಕ್ಕೆ ಈ ಆ ರೇಟ್ಗೂ ಅದಕ್ಕೆ ಮ್ಯಾಚ್ ಆಗಲ್ಲ ಏನಕ್ಕೆ ಆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಬಿಟ್ಟು ಅವರು ಎಲ್ಲ ಕಡೆನೂ ಕೊಡ್ತಾರೆ ನಾವೇನಂದರೆ ಒಳ್ಳೆ ಪ್ರಾಸೆಸ್ ಇರೋದು ಪ್ರಾ ಒಳ್ಳೆ ಕ್ವಾಲಿಟಿ ಇರೋ ಐಟಮ್ನ ಕೊಟ್ಟು ನಾವು ಜನಗಳಿಗೆ ಏನಾದರೂ ಮಾಡಿದ್ರೆ ಜನಗಳಿಗೂ ಒಳ್ಳೆಯದಾಗುತ್ತೆ ನಾವು ಮಾಡೋ ಪ್ರಾಸೆಸಲ್ಲೂ ನಾವು ಒಳ್ಳೆಯ ಹೆಸರು ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಫೈನ್ಲಿ ಸಿಂಪಲ್ ಸಿಂಪಲಾಗಿ ಹೇಳಿದೆ ಜನಗಳಿಗೆ ನೀವು ಈ ಕಡಲೆಕಾಯಿ ಎಣ್ಣೆನ ಯಾವ ರೀತಿ ತಯಾರು ಮಾಡ್ತೀರಾ ಏನು ಕತೆ ಎಲ್ಲಿಂದವೆಲ್ಲ ತರ್ತೀರಾ ಡೈರೆಕ್ಟಾಗಿ ರೈತರಿಂದನೇ ಪರ್ಚೇಸ್ ಮಾಡ್ತೀವಿ ಡೈರೆಕ್ಟಾಗಿ ನಮ್ಮ ಮಿಲ್ಲಲ್ಲೇ ಪ್ರಾಸೆಸ್ ಮಾಡಿ ಆ ಬೀಜನ ಡೈರೆಕ್ಟಾಗಿ ನಮ್ಮ ವುಡ್ ಕೋಲ್ಡ್ ಪ್ರೆಸ್ನಿಂದನೇ ನಾವು ಆಯಿಲ್ನ ತಯಾರಿ ಮಾಡ್ತೀವಿ ಎಸ್ ಇದನ್ನು ತಯಾರು ಮಾಡ್ಬೇಕಾದ್ರೆ ಒಂದು ಲೀಟ್ರ್ ಆಯಿಲ್ ತಯಾರು ಮಾಡ್ಬೇಕಾದ್ರೆ ಎಷ್ಟು ಕೆ ಜಿ ಕಡಲೆ ಬೀಜ ಬೇಕಾಗುತ್ತೆ ಸುಮಾರು ಹತ್ತು ಕೆ ಜಿ ಕಡಲೆ ಬೀಜಕ್ಕೆ ನಮಗೆ ಮೂರುವರೆಯಿಂದ ಮೂರು ಮುಕ್ಕಾಲು ಲೀಟರ್ ಆಯಿಲ್ ಬರುತ್ತೆ ಸುಮಾರು ಆರು ಕೆ ಜಿ ಹಿಟ್ಟು ಇಂಡಿ ಬರುತ್ತೆ ಎಸ್ ವೀಕ್ಷಕ್ರೆ ಅಂದರೆ ಈ ಒಂದು ಮಿಷಿನಲ್ಲಿ ಒಂದು ಬಾರಿಗೆ ಹತ್ತು ಕೆ ಜಿ ಕಡಲೆ ಬೀಜವನ್ನು ಹಾಕಿದ್ರೆ ಒಂದು ಸರಿಸು ನಾವು ಇಲ್ಲಿ ಕೂಡ ವೆಯ್ಟ್ ಮಾಡ್ತಿದ್ವಿ ನಿಮ್ಗೆ ಗೊತ್ತಿರಬೇಕು ಒಂದು ನಲ್ವತ್ತು ನಿಮಿಷದಿಂದ ಒನ್ ಅವರ್ ತಗೊಳ್ತಿದ್ದು ಕಂಪ್ಲೀಟ್ ಅದನ್ನು ಆಡಿಸಿ ನಾವು ಮೊದಲು ಗಾಣವ ಎತ್ತಲ್ಲಿ ರುಬ್ತಿದ್ವಿ ಅದನ್ನ ಎಣ್ಣೆ ತೆಗಿಬೇಕಾರೆ ಇಲ್ಲಿ ಮಿಷಿನ್ ಇದೆ ಬಟ್ ಅದು ಮರ ಇದೆ ಇದರಲ್ಲಿ ನಲವತ್ತರಿಂದ ಒಂದು ನಲವತ್ತು ನಿಮಿಷದಿಂದ ಒನ್ ಅವರ್ ಇದನ್ನು ಕಂಪ್ಲೀಟ್ ಅದನ್ನು ಮೇಲೆ ನಿಮಗೊಂದು ಎಣ್ಣೆ ಬರುತ್ತೆ ಹತ್ತು ಕೆ ಜಿ ಕಡಲೆ ಬೀಜಕ್ಕೆ ಮೂರಿಂದ ಮೂರುವರೆ ಲೀಟ್ರ್ ಆಯಿಲ್ ಬರುತ್ತೆ ಸೊ ಅದು ಪರಿಶುದ್ಧವಾದ ಆಯಿಲು ಓಕೆ ಸರ್ ಯಾಕೆ ನೀವು ಇದು ಮರದೇ ಬಳಸ್ತೀರಾ ಸರ್ ಫಸ್ಟು ಹಳೆ ಕಾಲದಲ್ಲೆಲ್ಲ ಇದ್ದಿದ್ದು ಮರದಲ್ಲೇ ಸರ್ ಬುಡ್ ಕೋಲ್ಡ್ ಪ್ರೆಸ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಆ್ಯಕ್ಚುಲಿ ನಮಗೆ ಇದರಲ್ಲಿ ಹೀಟ್ ಜನ್ರೇಟ್ ಆಗೋಲ್ಲ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಆಮೇಲೆ ಹೈಜೆನಿಕ್ ಆಗಿರ್ತದೆ ನ್ಯಾಚುರಲ್ ಆಗಿ ಏನು ಕಲ್ಲೇ ಏನು ಪೋಷಕಾಂಶ ಇರ್ತದೋ ಅದು ಆಟೋಮೆಟಿಕ್ಲಿ ನಮಗೆ ಈ ಪ್ರಾಸೆಸ್ನಿಂದ ಮಾತ್ರ ನಮಗೆ ಹೆಲ್ತ್ಗೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಅಂದರೆ ನಾರ್ಮಲ್ ಮರದಿಂದ ಮಾಡಿದರೆ ಇದಾಗುತ್ತೆ ಕಬ್ಬಿಣದಾದರೆ ಸಮಸ್ಯೆ ಆಗುತ್ತೆ ಅಂತೆ ಓಕೆ ಫಸ್ಟ್ ಫಸ್ಟ್ ಥಿಂಗ್ ನನಗೂ ನ್ಯಾಚುರಲಾಗಿ ಗೊತ್ತಿರೋದು ಎಲ್ರಿಗೂ ಗೊತ್ತಿರೋದು ಎಣ್ಣೆ ಸರಿಯಿಲ್ಲ ಅಡುಗೆಗೆ ಬಳಸೋ ಎಣ್ಣೆ ಅಂದರೆ ನಮಗೆ ಕ್ಯಾನ್ಸರ್ ಆಗ್ಬೋದು ಬೇರೆ ಬೇರೆ ಹಾರ್ಟ್ ಸಮಸ್ಯೆ ಆಗ್ಬೋದು ಈ ಥರ ತುಂಬ ಮೇಜರ್ ಸಮಸ್ಯೆಗಳೇ ನಮ್ಮ ದೇಹಕ್ಕೆ ಕಾಡುತ್ತೆ ಸೊ ನಿಮ್ಗೆ ಇನ್ನೇನೇ ಸಮಸ್ಯೆ ಬರ್ಬೋದು ಈ ನಕಲಿ ಎಣ್ಣೆಗಳನ್ನ ಬಳಸಿದ್ರೆ ಆ್ಯಕ್ಚುಲಿ ಈ ಎಣ್ಣೆ ಯೂಸ್ ಮಾಡಿದ್ರೆ ನಿಮಗೆ ಜೀರೋ ಕೊಲೆಸ್ಟ್ರಾಲ್ ಇರ್ತದೆ ಇದ್ರ ಲಾಭಗಳು ಹೇಳ್ತೀರಾ ಬೆನಿಫಿಟ್ಸ್ ಪ್ರಕಾರ ಅಂದರೆ ಇದು ಜೀರೋ ಕೊಲೆಸ್ಟ್ರಾಲ್ ಇರ್ತದೆ ಪ್ರಿವೆಂಟ್ಸ್ ಹಾರ್ಟ್ ಡಿಸೀಸಸ್ ಏನಿರ್ತದೆ ಅದೆಲ್ಲ ಇರ್ತದೆ ಬೂಸ್ಟ್ ಇಮ್ಯುನಿಟಿ ಸಿಸ್ಟಮ್ ಎಲ್ಲನೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಮಗೆ ಸ್ಕಿನ್ ಕೇರ್ ಏನಿರ್ತದೋ ಅದೆಲ್ಲನೂ ನಮಗೆ ಒಳ್ಳೆ ಫೇಸಲ್ಲಿ ಗ್ಲೋ ಆಗಲಿ ಹೆಲ್ತ್ಗೆಲ್ಲನೂ ಇಂಪಾರ್ಟೆನ್ಸ್ ಇರುತ್ತೆ ಆಮೇಲೆ ನಿಮಗೆ ಇದರಿಂದ ಏನಂತಂದರೆ ಆಲ್ಮೋಸ್ಟು ನಿಮಗೆ ಹೆಲ್ತ್ ಇಶ್ಯೂಸ್ ಏನೇನಿದ್ದಾವೆ ಅದೆಲ್ಲನೂ ಬರ್ದಂಗಿರೋದಕ್ಕೆ ಅಂದರೆ ಈ ಪ್ರಾಸೆಸಲ್ಲಿ ಮಾಡಬೇಕು ಅಂತಲೇ ನಮ್ಮ ಉದ್ದೇಶ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೊಬ್ರು ಇದ್ದಾರೆ ಯಾಕೆಂದರೆ ನಾನು ಆಗಲೇ ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ಪೆಟ್ರೋಲ್ ಬಗ್ಗೆ ಬೇರೆ ಎಣ್ಣೆ ಬಗ್ಗೆ ಗಂಡಸರು ಕೇಳಬೇಕು ಅಡುಗೆ ಎಣ್ಣೆ ಬಗ್ಗೆ ಹೆಂಗಸರು ಕೇಳಬೇಕು ಅಂತ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಲಕ್ಷ್ಮಿ ಅಂತ ಲಕ್ಷ್ಮಿ ಅವರೇ ಎಸ್ ಮಹಾಲಕ್ಷ್ಮಿ ಥರ ಇದ್ದೀರಾ ಅಡುಗೆ ಎಣ್ಣೆ ವ್ಯತ್ಯಾಸಗಳು ಭಾಳಷ್ಟು ಆಗ್ತಿತ್ತು ಕಲಬೆರಕೆ ಎಣ್ಣೆ ಅದಿಲ್ಲ ಸೊ ನೀವು ಕಡಲೆಕಾಯಿ ಎಣ್ಣೆ ಬಗ್ಗೆ ಏನು ಹೇಳ್ತೀರಾ ಬೇರೆ ಎಣ್ಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂದರೆ ಇಷ್ಟು ದಿನ ಬೇರೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೋ ಸೊ ಕಡಲೆಕಾಯಿ ಎಣ್ಣೆ ಫಸ್ಟ್ ಟೈಮ್ ಆಸ್ ತಗೊಂಡಾಗ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಸೊ ನೆಕ್ಸ್ಟು ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ಈ ಹೆಚ್ಚಿಗೆ ಎಣ್ಣೆ ಯೂಸ್ ಮಾಡೋದ್ರಿಂದ ಇಲ್ಲ ಸೊ ನಾರ್ಮಲ್ ಆಗಿ ಫಸ್ಟ್ ಎಲ್ಲ ಆರೋಗ್ಯ ಸಮಸ್ಯೆ ಬರ್ತಾ ಇತ್ತು ಬಟ್ ಇವಾಗ ಆರೋಗ್ಯ ಸಮಸ್ಯೆ ಇಲ್ಲ ಮತ್ತೆ ನಾನು ಹೇಳಿದ್ನಲ್ಲ ಸೊ ರೇಟ್ ಬರೋದಾದ್ರೆ ಸೊ ಈಕ್ವಲ್ ಅಂದ್ರೆ ಅದರಡು ಲೀಟರ್ ತೊಗೊಳೋದಾಗೂ ಇದೊಂದು ಲೀಟರ್ ತೊಗೊಂತೀವಿ ಸೊ ಆ ಥರ ಹೆಣ್ಮಕ್ಳು ಮೆಂಟರಿಕ್ಟ್ರೂ ಇಲ್ಲಿ ಬಿಟ್ಟಿಲ್ಲ ನಾವು ಸೊ ಅದನ್ನು ಕ್ಯಾರಿ ಮಾಡ್ತಾ ಇದೀವಿ ಈ ಬೇರೆ ಎಣ್ಣೆ ನೀವು ಎರಡು ಲೀಟರ್ ಬಳಸ್ಬೇಕು ಇದು ಸಾಕು ಯಾಕೆ ಏನು ವ್ಯತ್ಯಾಸ ಇದೆ ಅಂದರೆ ನಾವು ಫಸ್ಟೆಲ್ಲ ಏನು ಯೂಸ್ ಮಾಡ್ತಾ ಇದ್ವಿ ಆ ಎಣ್ಣೆ ತೆಳು ಇರ್ತಿತ್ತು ಸೊ ತೆಳು ಇರೋದ್ರಿಂದ ನಮ್ಮ ಆರೋಗ್ಯ ಥರ ಇರೋ ಎಣ್ಣೆ ಯೂಸ್ ಮಾಡೋದ್ರಿಂದ ಸೊ ಗುಡ್ ಇರುತ್ತೆ ಅನ್ನೋದು ನಮ್ಮ ಮೆಂಟಾಲಿಟಿ ಇತ್ತು ಬಟ್ ಇವಾಗ ತಿಕ್ನೆಸ್ ಇದೆಯಲ್ಲ ಸೊ ಅದು ಎರಡು ಸ್ಪೂನ್ ಹಾಕೋ ಜಾಗ ಇದೊಂದು ಸ್ಪೂನ್ ಹಾಕಿದ್ರೆ ಜಿಡ್ಡೆಲ್ಲ ಅದೇ ಬರುತ್ತೆ ಎರಡು ಸ್ಪೂನ್ ಹಾಕೋ ಜಾಗ ಒಂದು ಸ್ಪೂನ್ ಹಾಕಿದ್ರೆ ಓಕೆ ಮತ್ತೆ ಟೇಸ್ಟು ಅಷ್ಟೇ ಮೊದಲಿಗಿಂತ ಇವಾಗ ಚೆನ್ನಾಗಿ ಮಾಡ್ತಾ ಇದೆಯಮ್ಮ ಅಡುಗೆ ಸೊ ನಾವು ಗುಡ್ ಬಿಟ್ಕೊಟ್ಟಿಲ್ಲ ಎಚ್ ಏನಂತ ಸೊ ಬೆನಿಫಿಟ್ ನಾವು ಇದು ಇದನ್ನ ಕ್ರೆಡಿಟ್ ನಾವು ತಗೊಂತ ಇದ್ದೀವಿ ಅಡುಗೆ ಟೇಸ್ಟ್ ಬರ್ತಾ ಇದೆ ಆರೋಗ್ಯ ಚೆನ್ನಾಗಿದೆ ಸೀಕ್ರೆಟ್ ಏನು ಅಂದರೆ ಹೆಚ್ಗೆ ಏನು ನಿಮ್ಮ ಹತ್ರ ಮಾತ್ರ ಬಿಟ್ಕೊಡ್ತಾ ಇದ್ದೀನಿ ಜನಗಳಿಗೇನು ಹೇಳ್ತೀರಾ ಬೇರೆವ್ರಿಗೆಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ ಮಾಡ್ತೀರಾ ಬೇರೆಯವ್ರಿಗೆ ಅಂದರೆ ಅದೇ ಆರೋಗ್ಯ ಚೆನ್ನಾಗಿರಬೇಕು ಫುಡ್ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಫುಡ್ ಟೇಸ್ಟಿಯಾಗಿರಬೇಕು ಅಂದರೆ ಮತ್ತೆ ರೇಟಲ್ಲೂ ನೀವೇನು ಕಾಂಪ್ರೊಮೈಸ್ ಆಗಬೇಡಿ ಸೊ ಎಲ್ಲದರಲ್ಲೂ ಹೆಚ್ಚಿಗೆ ಯೂಸ್ ಮಾಡಿ ಅಂತ ಹೇಳ್ತೀವಿ ಎಸ್ ಹರೇ ನ್ಯಾಚುರಲ್ಸ್ ಅವರ ಈ ಒಂದು ಕಡಲೆಕಾಯಿ ಎಣ್ಣೆ ಇದೆಯಲ್ಲ ಮರದ ಗಾಣದಿಂದ ತೆಗೆದಂಥ ಎಣ್ಣೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋದು ಇವ್ರ ಅಭಿಪ್ರಾಯ ಮತ್ತು ಒಂದು ವಿಷಯ ಹೇಳಿದ್ರು ಹೆಣ್ಮಕ್ಳು ಯಾವಾಗಲೂ ಕ್ಯಾಲ್ಕುಲೇಟಿವು ಎಲ್ಲಿ ಒಂದು ರೂಪಾಯಿ ಉಳಿಸ್ಬೋದು ಎರಡು ರೂಪಾಯಿ ಉಳಿಸ್ಬೋದು ಅಂತ ಲೆಕ್ಕಚಾರ ಆಗ್ತಾರೆ ನಾವು ಅದೇ ರೀತಿ ಇದ್ವಿ ಬಟ್ ಫೈನ್ಲಿ ನಾವು ಇದನ್ನು ಬಳಸೋಕೆ ಶುರು ಮಾಡಿದ್ಮೇಲೆ ಅದು ಅರ್ಥ ಆಯಿತು ಬೇರೆ ಎಣ್ಣೆನ ಎರಡು ಸ್ಪೂನ್ ಬಳಸಬೇಕಾಗುತ್ತೆ ಬಳಸೋ ಸಂದರ್ಭದಲ್ಲಿ ಇದು ಒಂದು ಸ್ಪೂನ್ ಬಳಸೋದು ಸಾಕು ಬಿಕಾಸ್ ಆಫ್ ಇದು ತುಂಬ ತಿಕ್ನೆಸ್ ಇದೆ ಇದು ಕ್ವಾಲಿಟಿ ಎಣ್ಣೆ ಅನ್ನೋದು ಇವರ ಅಭಿಪ್ರಾಯ ಹಾಗೆಯೇ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಸಹ ಇದು ಅನುಕೂಲ ಆಗುತ್ತೆ ಅನ್ನೋದು ಲಕ್ಷ್ಮಿ ಅವರ ವಿಷಯ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ರಾಘವೇಂದ್ರ ಅಂತ ಏನು ಮಾಡ್ತಿದ್ದೀರಿ ನಮ್ಮದು ಬಿಸ್ನೆಸ್ ಏನು ಬಿಸ್ನೆಸ್ ಮಾಡ್ತೀರಿ ಸ್ವಲ್ಪ್ ಬಿಸ್ನೆಸ್ ಹೌದಾ ಓಕೆ ಫೈನ್ ಈಗ ನೋಡಿ ನಿಮ್ಮದು ಬಿಸ್ನೆಸ್ ಬೇರೆ ಇದ್ರ ಕತೆ ಈಗ ಅಡುಗೆ ಎಣ್ಣೆ ಬಳಸೋ ಸಮಸ್ಯೆ ಕಾರಣ ಆಗಿದೆ ಅಂದರೆ ಕಲೆಬೆರಕೆ ಎಣ್ಣೆ ಜಾಸ್ತಿ ಆಗ್ತದೆ ಆರೋಗ್ಯ ಹಾಳಾಗ್ತದೆ ಸೊ ಈ ಈ ಕಡಲೆ ಬೀಜದ ಎಣ್ಣೆ ಬಗ್ಗೆ ಗಾಣದಿಂದ ಎಣ್ಣೆ ಏನು ತೆಗಿತಾರಲ್ಲ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಈಗಾಗಲೇ ಎಚ್ ಕೆ ಕೃಷ್ಣ ನ್ಯಾಚುರಲ್ಸ್ವರು ಈ ಒಂದು ಇದು ಮಾಡ್ತಿದ್ದಾರೆ ನೀವು ಕೂಡ ಬಳಸಿದ್ರೆ ಅಂದರೆ ಗೊತ್ತಾಯಿತು ಸೊ ಈ ಹಿಂದೆ ಬಳಸಿರ್ತಕ್ಕಂಥ ಎಣ್ಣೆಗೂ ಈಗಿದ್ಕೂ ಏನು ವ್ಯತ್ಯಾಸ ಇದೆ ಮೊದಲು ಹಾರ್ಟ್ ಪ್ರಾಬ್ಲಮ್ ಆಗೋದು ಆಯಿಲ್ ಯಾವುದು ಏನು ಅಂತ ಗೊತ್ತಿರಲಿಲ್ಲ ಮನೆಗೆ ಹೆಂಗಸರು ಇರೋರು ಅವರು ಪರ್ಚೇಸ್ ಮಾಡ್ಕೊಂಡು ಬರ್ತಿದ್ರು ಏನೋ ಒಂದು ಆಯಲು ಅವ್ರು ಮ ಅಡುಗೆ ಮಾಡೋರು ನಾವು ಯೂಸ್ ಮಾಡ್ತಿದ್ವಿ ನಮಗೂ ಗೊತ್ತಿರಲಿಲ್ಲ ಆಸ್ಪೆಟ್ಲಿಗೆ ಅಡ್ಮಿಟ್ ಆದ ನಂತರ ಡಾಕ್ಟ್ರು ಸದೆಷನ್ ಕೊಟ್ಟರು ಆಯಿಲಿಂದ ನಿಮಗೆ ಈ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರಿಂದ ನಾವು ಯಾವುದು ಆಯಿಲ್ ಯೂಸ್ ಮಾಡಿದ್ರೆ ಕರೆಕ್ಟು ಅಂತ ನಾವು ಅದನ್ನು ಅವ್ರನ್ನೇ ಡಾಕ್ಟ್ರನ್ನ ಸದಸ್ಯನ ಕೇಳಿದೆ ಎಣ್ಣೆ ಯೂಸ್ ಮಾಡಿ ಅಲೇ ರೀತಿ ಏನಿತ್ತೋ ಅದನ್ನು ನೀವು ಯೂಸ್ ಮಾಡಿ ಅದು ಬೆಸ್ಟ್ ಆಗುತ್ತೆ ಅಂತೇಳಿ ಹೇಳಿದರು ನಾವು ಅದನ್ನು ಹುಡುಕಿ 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 ಒಬ್ಬರು ಹಿಂಗೆ ಹೇಳಿದರು ಸರ್ ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ವರ್ಜಿನಲ್ವ ಅಂತೇಳಿ ಆದರೆ ವರ್ಜಿನಲ್ಲಿ ಎಲ್ಲೂ ಸಿಗ್ತಿಲ್ಲ ಕೊನೆಗೆ ಒಂದು ಪಕ್ಷ ಒಬ್ಬರು ಸಜಷನ್ ಕೊಟ್ಟರು ನಮ್ಮ ಸ್ನೇಹಿತರು ಹೆಚ್ ಕೆ ಎನ್ನಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ಹೋಗಿ ನೋಡಿ ಅಂತಂದರು ನಾನು ಅಲ್ಲೋಗಿ ಒಂದು ಲೀಟ್ರ್ ತೊಗೊಂಬಂದೆ ಸ್ಯಾಂಪಲ್ ನೋಡಿದ್ವಿ ಅದು ನಾರ್ಮಲಾಗಿತ್ತು ಬೇರೆದಕ್ಕಿಂತಲೂ ಇದು ಒಂಚೂರು ಪರವಾಗಿಲ್ಲ ಅನ್ನಿಸ್ತು ಅಷ್ಟೇ ಆದರೆ ನಾವು ಅದನ್ನೇ ಡಿಸೈಡ್ ಮಾಡ್ಕೊಂಡಿರಲಿಲ್ಲ ನಂತರ ನೆಕ್ಸ್ಟ್ ಮಂತಲ್ಲಿ ಒಂದು ಐದು ಲೀಟ್ರ್ ತೊಗೊಂಡೋಗಿ ಮತ್ತೆ ಯೂಸ್ ಮಾಡಿದ್ವಿ ಮೂರು ತಿಂಗಳಾಯಿತು ಮೂರನೇ ತಿಂಗಳ ನಂತರ ಇದು ಓಕೆ ಆವಾಗ ಡಾಕ್ಟ್ರಿಗೆ ಚೆಕಪ್ಗೆ ಹೋದಾಗ ಇಲ್ಲ ಯಾವುದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಡಾಕ್ಟ್ರ್ ಮತ್ತೆ ರಿಪೀಟ್ ಕೇಳೋವಂಥ ಸನ್ನಿವೇಶ ಬಂತು ಆ ಒಂದು ಇದರಿಂದ ಈ ಥರ ಕೆ ಜ ಹೆಚ್ ಕೆ ಹೆಚ್ ಯೂಸ್ ಮಾಡ್ತಾ ಇದ್ವಿ ಪ್ಯೂರ್ ಕಲ್ಲೆಕಾಯಿಯನ್ನೇ ಅಂತೇಳಿ ಅವ್ರು ಹೇಳಿ ಕೊಟ್ಟಿದ್ದಾರೆ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಅದನ್ನು ಈಗ ಯೂಸ್ ಮಾಡಿ ಸರಿ ಒಂದು ಚರ್ಚೆ ಭಾಳ ನಾವು ಬೇರೆ ಬೇರೆ ವಸ್ತು ಬಂದಾಗ ಕ್ವಾಲಿಟಿ ತೊಗೋತೀವಿ ಕಳಪೆ ಕ್ವಾಲಿಟಿ ಬಳಸಬಾರ್ದು ಅಂತ ನೀವು ಮನೆ ಕಟ್ಟಬೇಕಾದ್ರೂ ಅಷ್ಟೇ ನೀವು ವೆಯಿಕಲ್ಗೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರು ಅಷ್ಟೇ ಬಸ್ ಬಾಡಿ ಬಾಡಿ ವಿಚಾರಕ್ಕೆ ಬಂದಾಗ ಈ ಎಣ್ಣೆ ಬಗ್ಗೆ ಜನಗಳಲ್ಲಿ ಇನ್ನೂ ಸಹ ಕಡಿಮೆ ರೇಟ್ ತೊಗೋತಾರೆ ಈ ಥರ ವ್ಯತ್ಯಾಸ ಇದೆ ಅದ್ರ ಬಗ್ಗೆ ಏನು ಹೇಳ್ತಿರತ್ತ ತಾವು ಅದ್ರ ಬಗ್ಗೆ ಅವ್ರ ಮಾರ್ಜಿನ್ ಕಮ್ಮಿ ಇರುತ್ತೆ ಆ ಒಂದು ಇದರಿಂದ ಒಂದು ಹತ್ತು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಇರಲಿ ಅನ್ನೋ ಲೆಕ್ಕಕ್ಕೆ ನಮ್ಮ ಹೆಣ್ಮಕ್ಳು ಚೂಸ್ ಮಾಡ್ತಾರೆ ಅದೇ ಮಿಸ್ಟೇಕು ನಂತರ ಡಾಕ್ಟ್ರ್ ಹತ್ರ ಹೋದಾಗಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಾಗ ಅವ್ರಿಗೆ ರಿಪೀಟು ಮನವರಿಕೆ ಆಗುತ್ತೆ ಮನವರಿಕೆ ಆದಾಗ ಎಣ್ಣೆ ರೇಟ್ ಆದರೂ ಪರವಾಗಿಲ್ಲ ಇದು ಉತ್ತಮವಾಗಿ ಚೆನ್ನಾಗಿ ಹೆಲ್ತ್ಗಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ ನಂತರ ಅವರು ಕಂಟಿನ್ಯೂ ಮಾಡ್ತಾರೆ ಅದು ಅರ್ಥ ಆಗೋವರೆಗೂ ತಪ್ಪು ಮಾಡೋದು ಸಹಜ ಎಸ್ ಇವ್ರ ಪ್ರಕಾರ ಜನಕ್ಕೆ ಅರ್ಥ ಆಗಬೇಕು ಅರ್ಥ ಆದಮೇಲೆ ಸರಿ ಆಗ್ತಾರೆ ಅನ್ನೋದು ಇವ್ರ ಮಾತು ಯಾಕಂದರೆ ಆರೋಗ್ಯದ ವಿಚಾರದಲ್ಲಿ ನಾವು ಕಾಳಜಿ ವಹಿಸಬೇಕು ಒಳ್ಳೆ ಎಣ್ಣೆನ ಬಳಸಬೇಕು ಅಂತಕುಮಾರಿ ನಂದಕುಮಾರಿ ಚರ್ಚೆ ಮಾಡ್ತಿದ್ದೀವಿ ಅಡಿಗೆ ಎಣ್ಣೆ ವಿಚಾರಕ್ಕೆ ಬಂದಾಗ ಕಡಲೆಕಾಯಿ ಎಣ್ಣೆ ಗಾಣದಿಂದ ಕಡಲೆಕಾಯಿ ಎಣ್ಣೆಗೂ ಬೇರೆ ಎಣ್ಣೆಗೂ ಏನು ವ್ಯತ್ಯಾಸ ಏನು ಬೆನಿಫಿಟ್ಸ್ ಇದೆ ನೀವು ಒಂದು ತಿಂಕ್ ಮಾಡ್ಬೋದು ಒಂದು ಕೆಜಿ ಕಡಲೆಕಾಯಿಗೆ ಎಷ್ಟು ಅಂತ ರೂಪಾಯಿ ಅಲ್ವಾ ಅದರಲ್ಲಿ ನೂರೈವತ್ತು ಐವತ್ ರೂಪಾಯಿಗೆಲ್ಲ ನಿಮಗೆ ಎಣ್ಣೆ ಕೊಡ್ತಾರೆ ಅಂದ್ರೆ ಯಾರು ಇದು ಮಾಡ್ತಾರೆ ಹೇಳಿ ಸೊ ನೀವು ಎಚ್ ಕೆ ಏನು ಯೂಸ್ ಮಾಡೋದ್ರಿಂದ ಯಾವುದು ಬೆನಿಫಿಟ್ ಅಂದರೆ ಎಲ್ಲ ಮೆಡಿಕಲ್ ಇದಕ್ಕೆಲ್ಲ ಹೋಗೋ ಆಗಿಲ್ಲ ಹೆಲ್ತ್ ಬೆನಿಫಿಟ್ ಇದೆ ಸೊ ನಿಮಗೆ ಕಾಸ್ಟಲ್ಲೂ ಅಷ್ಟೇ ಆದರೆ ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ಆದರೆ ಮೆಡಿಕಲ್ ಇಶ್ಯೂಸಿಂದ ಅಲ್ಲಿ ಹಾಸ್ಪಿಟ್ಲಿಗೆ ಸುರಿಯೋದಕ್ಕಿಂತ ಇಲ್ಲಿ ನಾವು ಮನೆಯಲ್ಲೇ ಎಲ್ಲರೂ ರುಚಿ ರುಚಿಯಾಗಿ ಊಟ ಮಾಡೋದ್ರಿಂದ ಬೆಸ್ಟ್ ಇದೆ ಚೆನ್ನಾಗಿದೆ ಎಸ್ ಇವರು ತುಂಬ ಚೆನ್ನಾಗಿ ಹೇಳಿದರು ಒಂದು ಕೆ ಜಿ ಕಡಲೆಕಾಯಿ ನಿಮಗೆ ನೂರು ಇಪ್ಪತ್ತು ನೂರೈವತ್ತು ರೂಪಾಯಿ ವೆರೈಟಿ ಮೇಲೆ ವ್ಯತ್ಯಾಸಗಳಿದೆ ಆದರೆ ಒಂದು ಲೀಟರ್ ಎಣ್ಣೆ ತೆಗಿಬೇಕು ಕಡಲೆಕಾಯಿ ಎಣ್ಣೆ ಅಂದರೆ ನಿಮಗೆ ಮೂರು ಕೆ ಜಿ ಕಡಲೆ ಬೀಜ ಬೇಕು ಹಾಗೆ ನೋಡಿದ್ರೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಕಡಲೆ ಬೀಜಕ್ಕೆ ಖರ್ಚು ಮಾಡಬೇಕಾಗುತ್ತೆ ಎಣ್ಣೆ ಬರಬೇಕು ಅಂದರೆ ಆಗ ನಿಮಗೆ ಮುನ್ನೂರೈವತ್ತು ರೂಪಾಯಿ ನಾನೂರು ರೂಪಾಯಿ ಕಡಲೆಕಾಯಿ ಎಣ್ಣೆ ರೇಟ್ ಆಗೇ ಆಗುತ್ತೆ ಸಹಜವಾಗಿ ಅದು ನಿಮಗೆ ಪ್ಯೂರ್ ಎಣ್ಣೆ ಯಾವುದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಬೇರೆ ಬೇರೆ ಎಣ್ಣೆ ಎಲ್ಲ ಸಿಗುತ್ತೆ ಅಂತಂದರೆ ಅದು ಕಲ್ಬೇರಕೆ ಎಣ್ಣೆ ಆಗಿರುತ್ತೆ ಅದು ಎಣ್ಣೆ ಆಗಿರಲ್ಲ ಆಗಲೇ ಹೇಳ್ತಿದ್ದೆ ಪದೇ ಪದೇ ಹೇಳ್ತೀನಿ ನಾನು ನಿಮಗೆ ಯಾವುದೋ ಹಾಕ್ಬೇಕಾದ್ರೆ ಒಳ್ಳೆ ಎಣ್ಣೆನ ಅಂತ ಯೋಚನೆ ಮಾಡ್ತೀವಿ ಬಾಡಿ ವಿಚಾರ ಬಂದ್ರು ಸಹ ನಾವು ಅದೇ ರೀತಿ ಯೋಚನೆ ಮಾಡಬೇಕು ನೀವು ತುಂಬ ಚೆನ್ನಾಗಿ ಹೇಳೋದು ಆಸ್ಪತ್ರೆಗೆ ಹಣ ಕಟ್ತೀವಲ್ಲ ಅದು ಕಟ್ಟೋದ್ರ ಬದಲು ನಾವು ಒಳ್ಳೆ ಎಣ್ಣೆ ಯೂಸ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಫೈನ್ಲಿ ಜನಕ್ಕೆ ಏನು ಹೇಳ್ತಿರಾ ತಾವು ಇದರಿಂದ ವೆಯ್ಟ್ ಲಾಸ್ ಎಲ್ಲ ಆಗುತ್ತೆ ಸೊ ನಾವು ಮುಖದಲ್ಲೂ ಅಷ್ಟೇ ಪಿಂಪಲ್ಸ್ ಎಲ್ಲ ಬರೋಲ್ಲ ಸೊ ವೆಯ್ಟ್ ಲಾಸ್ ಆಗಿರ್ಬೋದು ಡಯಾಬಿಟಿಸ್ ಅವ್ರಿಗಾಗಿರ್ಬೋದು ಜಾಯಿಂಟ್ ಪೇಯ್ನ್ ಇರೋ ಸೊ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದು ಇದು ಸೊ ಎಲ್ಲರೂ ಹೆಚ್ ಕೆ ಯೂಸ್ ಮಾಡಿದ್ರೆ ಹೆಚ್ ಕೆ ಏನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡಿದ್ರೆ ಬೆಸ್ಟ್ ಇರುತ್ತೆ ನಿಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಸರ್ ನೀವು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಎಸ್ ಮೇಡಮ್ ನೋಡಿ ಅಲ್ಲೂ ಕೂಡ ಲೆಕ್ಕಾಚಾರಕ್ಕೆ ಬಂದರು ಏನು ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ನಾನು ಆಗಲೇ ಹೇಳ್ತೀನಲ್ಲ ಮನೆಯಲ್ಲಿರ್ತಕ್ಕಂಥ ಯಾರು ಅಡುಗೆ ಮಾಡ್ತಾರೆ ಹೆಣ್ಮಕ್ಳಿದಾರಲ್ಲ ಅವರು ತುಂಬ ಭಾಳ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾರೆ ಯಾಕಂದರೆ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ ಅವ್ರ ಕೈಲಿ ಮನೆಯವರ ಆರೋಗ್ಯ ಯಾರ ಕೈಲಿ ಇದೆ ಅಂತಂದ್ರೆ ಮನೇಲಿ ಅಡುಗೆ ಮಾಡೋರು ಹೆಣ್ಮಕ್ಳೇ ಕೈಲಿದೆ ಅಂತ ಸೊ ತುಂಬ ಚೆನ್ನಾಗಿ ಹೇಳೋದು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ವಿಜಯ್ ವಿಜಯ್ ಏನು ಮಾಡ್ತಿದಿರಿ ನಾನು ಮೆಡಿಕಲ್ ಪ್ರಾಕ್ಟೀಶ್ನರ್ ಮೆಡಿಕಲ್ ಮಾಡಿ ಸೊ ನೀವೇ ನಮ್ಗೆ ಒಳ್ಳೆ ಸೂಕ್ತ ವ್ಯಕ್ತಿ ಅನ್ಸುತ್ತೆ ಹೇಗೆ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ವಿಚಾರದಲ್ಲಿ ಎಕ್ಸ್ಪರ್ಟು ಮೆಡಿಕಲ್ ಅವರು ಸಹ ಒಂದು ರೀತಿ ಹೆಲ್ತ್ ಬೆನಿಫಿಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಅಡುಗೆ ಎಣ್ಣೆಯಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಡುಗೆ ಎಣ್ಣೆ ವಿಚಾರಕ್ಕೆ ಬಂದಾಗ ಯಾವುದು ಬೆಸ್ಟು ಏನು ಹೇಳ್ತೀರಾ ಈ ಬಗ್ಗೆ ನಮ್ಮ ಮನೆಯಲ್ಲಿ ನಾವು ಏನು ತಗೊಂಡು ಹೋಗ್ತೀವೋ ನಮ್ಮ ನಮ್ಮೆಂತಿ ಅದನ್ನೇ ಮಾಡೋದು ನಾವು ಪ್ರ ಪ್ರೈಸ್ ಕಾನ್ಷಿಯಸ್ ಆಗಿದ್ವಿ ಆಮೇಲೆ ನಮ್ಮ ಫ್ರೆಂಡ್ಸು ಮತ್ತು ಡಾಕ್ಟರ್ಸು ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರ ಹತ್ರ ಕೇಳಿದ್ವಾಗ ನಾವು ಹಳೆ ಇದಕ್ಕೆ ಮುಂಚೆ ನೋಡ್ತಾಯಿದ್ರೆ ಸೆವೆಂಟಿ ಇಯರ್ಸ್ ಆದ್ರೇ ಅವ್ರಿಗೇನು ತೊಂದರೆ ಬರ್ತಾ ಇರಲಿಲ್ಲ ನೂರು ವರ್ಷ ಗಟ್ಟಿ ಮುಟ್ಟಾಗಿರೋ ಆರಾಮಾಗಿ ಕರೆಕ್ಟ್ ನಾವು ನೋಡ್ತಾ ಇದ್ವಲ್ಲ ಏ ಅವ್ನು ನಾವು ಹಳೆ ಕಾಲದವ್ರೆ ನಾವು ನಮ್ಮ ತಿಂಡಿ ಹಂಗೆ ಅಂತ ತಿಂಡಿ ಅಂದರೆ ನಾವು ಊಟ ಅನ್ನೋ ಅನ್ನೋ ವಿಷಯಕ್ಕೆ ನೋಡಿದರೆ ನಾವು ಏನು ಎಣ್ಣೆ ಯೂಸ್ ಮಾಡ್ತಾ ಇದ್ವಿ ಯಾವ ಗ್ರೈನ್ಸ್ ಯೂಸ್ ಮಾಡ್ತಾ ಇದ್ವಿ ನೋಡಿದ್ವ ನೋಡುವಾಗ ಆಯಿಲ್ ಆಯಿಲ್ ಅನ್ನೋದು ನಾವು ಇವಾಗ ತೊಗೊಳೋದು ರಿಫೈನ್ಡ್ ಆಯಿಲ್ ರಿಫೈಂಡ್ ಆಯಿಲ್ ಅಂದರೆ ಒಂದು ಪರ್ಫ್ಯೂಮ್ ನಿಮ್ಗೆ ಯಾವ ಫ್ಲೇವರ್ ಬೋ ಕೋಕೋನಟ್ ಕೋಕೋನಟ್ ಆಯ್ದೆ ಕೋಕೋನಟ್ ಫ್ಲೇವರ್ ಗ್ರೌನಟ್ ಆಯಿಂದ ಗ್ರೌನಟ್ ಫ್ಲೇವರ್ ಬಟ್ ಬೇಸ್ ಅಂತೂ ಸೇಮ್ ಅದನ್ನೇ ಇರುತ್ತೆ ಅದು ನನ್ನ ನಾನು ಗೂಗಲ್ ಗೂಗಲ್ ಮಾಡಿ ನಮ್ಮ ಫ್ರೆಂಡ್ಸ್ ಹತ್ರ ಕೇಳುವಾಗ ನಮಗೆ ಗೊತ್ತಾಗಿರೋದು ಆಮೇಲೆ ನಮಗೆ ಪು ಒರಿಜಿನಲ್ ಆಯಿಲ್ ತಗೊಂಡ್ರೆ ಅದು ರಿಯಲ್ ಬೆನಿಫಿಟ್ ಬರುತ್ತೆ ಆಯಿಲ್ದು ಆಯಿಲ್ ಬೆನಿಫಿಟ್ ರಿಯಲ್ ಬೇಕಂದ್ರೆ ಯು ಶುಡ್ ಒರಿಜಿನಲ್ ಆಯಿಲ್ ತಗೊಬೇಕು ಎಲ್ಲಿ ಸಿಗತ್ತೆ ಅಂತ ಹುಡುಕುವಾಗ ನಮ್ಮ ಫ್ರೆಂಡು ಹಿಂಗೆ ನಾವು ಹೋಗ್ತಾ ಮೀಟ್ ಮಾಡಿದ್ದು ಎಚ್ ಕೆ ಎನ್ ಹರೇ ಕೃಷ್ಣ ನ್ಯಾಚುರಲ್ಸ್ ಇಲ್ಲಿ ಒಂದು ಸತಿ ಟ್ರೈ ಮಾಡ್ಬೋದಲ್ಲ ಆಮೇಲೆ ಅವರು ವೀಡಿಯೋ ತೋರಿಸಿದರು ಸರ್ ನಾವು ಡೈರೆಕ್ಟ್ಲಿ ಮಿಲ್ಲಿಂದನೇ ಇದ್ವಿ ನೋಡಿ ನಾನು ನಾನು ಕೂಡ ಹತ್ರ ಹೋದೆ ಆ ಎಣ್ಣೆನ ನೋಡಿದೆ ಸುಮ್ಮನೆ ಅದಷ್ಟು ಹೇಳ್ಬಿಟ್ರೆ ಸಾಕಾಗಲ್ಲ ಅಂತ ಇಲ್ಲಿಗೆ ಬಂದೆ ಸೊ ನಿಮ್ಮ ಪ್ರಕಾರ ಈ ಕಡಲೆಕಾಯಿ ಎಣ್ಣೆ ಬಗ್ಗೆ ಗಣಿಯಿಂದ ತೆಗೆದಂಥ ಎಣ್ಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಫೈನಲಿ ನಮಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದ ಟ್ರೈ ಮಾಡ್ತಾ ಇದ್ವಿ ಬಾಡಿ ತುಂಬ ಲೈಟಾಗಿದೆ ಬಾಡಿ ಲೈಟಾಗಿನ ಅರ್ಥ ಏನು ವಿ ಆರ್ ಹೆಲ್ದಿ ಅಂತ ಯಾವಾಗ ಬಾಡಿ ಹೆವಿ ಇರುತ್ತೋ ನಾವು ತಿನ್ನೋ ಊಟ ಸ್ವಲ್ಪ ಹೆವಿ ಫುಡ್ ಅಂತ ನಾವು ಆಯಿಲ್ ಐಟಮ್ಸ್ ಇವಾಗ ನಾನು ಇದಕ್ಕೆ ಮುಂಚೆ ಕಡಿಮೆ ಮಾಡ್ತಾಯಿದ್ದೆ ಏನಕ್ಕೆ ಜಾಸ್ತಿ ಆಯಿಲ್ ತಿನ್ನೋದಂತ ಏನು ನಾನು ಹೆಲ್ತ್ಗೆ ಒಳ್ಳೆ ತಿಂತಾ ತಿಂತಾಯಿದ್ದೀನಿ ಅದರಿಂದ ನಮಗೇನು ತೊಂದರೆ ಅಂತೂ ಜನಗಳಿಗೆ ಏನು ಅಪೀಲ್ ಮಾಡ್ತೀರ ತಾವು ಜನಗಳಿಗೆ ಏನಂದರೆ ನಾವು ಫಸ್ಟ್ ಪ್ರೈಸ್ ನೋಡೋದು ಬಿಡಬೇಕು ಇವಾಗಲೂ ನಾನು ಎಷ್ಟೋ ಸೇವ್ ಮಾಡ್ತಾಯಿದ್ದೀನಿ ಎದರಲ್ಲಿ ಸೇವ್ ಮಾಡ್ತಾ ಇದ್ದಂದರೆ ಮೆಡಿಸಿನ್ಸಲ್ಲಿ ಸೇವ್ ಮಾಡ್ತಾ ಇದ್ದೆ ಆರೋಗ್ಯ ವಿಷಯದಲ್ಲಿ ತುಂಬ ಸೇವಿಂಗ್ ಆಗ್ತಾ ಇದೆ ಇವಾಗಿಂತ ನಾನು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಫ್ಯೂಚರಲ್ಲಿ ನೋಡಿದರೆ ಲಾಟ್ ಆಫ್ ಸೇವಿಂಗ್ಸ್ ಅಂತ ನಾನು ಹೇಳ್ಬೋದು ಸೊ ಈ ಅದನ್ನೇ ಏನು ನಾವು ಯಾವಾಗಲಾದರೂ ಟ್ರೈನಲ್ಲಿ ಹೋಗ್ತಾ ಇದ್ರೆ ಸನ್ಫ್ಲವರ್ ಆಯಿಲ್ ಇಷ್ಟು ಸೆವೆಂಟಿ ಪರ್ಸೆಂಟ್ ಜನ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ಆದರೆ ಎಲ್ಲಾದರೂ ನಾವು ಸನ್ಫ್ಲವರ್ ಬೆಳೆಯೋದು ನೋಡಿದ್ವಾ ಇಲ್ಲ ಅಂದರೆ ಅರ್ಥ ಏನು ದಟ್ ಈಸ್ ಮಿಕ್ಸಿಂಗ್ ಅಂತ ರಿಫೈನ್ಡ್ ಆಯಿಲ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿರಿ ನೀವು ಬಟ್ ಏನಂದರೆ ಸನ್ಫ್ಲವರ್ ಈಗ ಅದೇ ವಿಷಯ ಚರ್ಚೆ ಆಗ್ತಿತ್ತು ಕಡಲೆ ಬೀಜವನ್ನು ಕಡಲೆಕಾಯಿ ಬೆಳೀಬೇಕು ಅಂದರೆ ನಿಮಗೆ ಮಳೆಯಾಚಿತ ಪ್ರದೇಶದಲ್ಲಿ ಬೆಳೀತಾರೆ ಅದಕ್ಕೆ ಯಾವುದೇ ರೀತಿ ರಸಗೊಬ್ಬರಗಳನ್ನ ಹಾಕೋದಿಲ್ಲ ಔಷಧಿ ಹೊಡೆಯ ಅವಶ್ಯಕತೆ ಇಲ್ಲ ಮಳೆ ಬೀಜ ಸಾಕು ಬಿತ್ತನೆ ಮಾಡ್ತಾರೆ ಅದು ಬೆಳೆಗೆ ನಮಗೆ ಸಿಗುತ್ತೆ ಕರೆಕ್ಟಾಗಿ ಮಳೆ ಆದರೆ ಸೂರ್ಯಕಾಂತಿ ವಿಚಾರಕ್ಕೆ ಬಂದಾಗ ಈ ರೀತಿ ಬಂದಾಗ ಒಂದು ಹೈಬ್ರಿಡ್ ತಳಿಗಳಿರುತ್ತೆ ಜಾಸ್ತಿ ಬೀಜ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾರೆ ಔಷಧಿ ಸಿಂಪಡಣೆ ಮಾಡ್ತಾರೆ ರಸಗೊಬ್ಬರ ಹಾಕ್ತಾರೆ ಫೈನ್ಲಿ ಅದಲ್ಲೇ ಕೆಮಿಕಲ್ ಮಿಕ್ಸ್ ಆಗ್ತಾ ಬರುತ್ತೆ ಸೊ ಕಡಲೆಕಾಯಿ ವಿಚಾರಕ್ಕೆ ಬಂದಾಗ ಅದು ಬೆಳೀಬೇಕಾದ್ರೂ ಕೂಡ ಪ್ಯೂರ್ ಆಗಿರುತ್ತೆ ಫ್ಯಾಕ್ಟ್ರಿ ಅದು ಗಾಣಕ್ಕೆ ಬಂದಾಗಲೂ ಸಹ ಮರದ ಗಾಣ ಆದಾಗ ಏನಾಗುತ್ತೆ ಸಹ ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ ನೇರವಾಗಿ ಕಡಲೆ ಬೀಜ ಹಾಕ್ತಾರೆ ಗಾಣದಲ್ಲಿ ಎಣ್ಣೆ ತೆಗಿತಾರೆ ಅದನ್ನು ಬಳಸ್ತಾರೆ ಸೊ ಫೈನ್ಲಿ ಕಂಪೇರ್ ಟು ನಾವು ಸೂರ್ಯಕಾಂತಿ ನೋಡಿದಾಗ ಇಲ್ಲಿ ಕಡಲೆಕಾಯಿ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುತ್ತೆ ಸೂರ್ಯಕಾಂತಿ ಬೆಳಿಬೇಕಾದ್ರೆ ಅದಕ್ಕೆ ನಾವು ಕೆಮಿಕಲ್ಸನ್ನು ಫೀಡ್ ಮಾಡ್ತೇವೆ ರಸಗೊಬ್ಬರವನ್ನು ಫೀಡ್ ಮಾಡ್ತೇವೆ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ ಇವ್ರ ಮಾತು ಅಂದರೆ ಬೇರೆ ಕಡೆ ಬೆಳೀತಾರೆ ಬೇರೆ ಅದನ್ನು ಆಮದು ಮಾಡ್ಕೋತಾರೆ ಆದರೆ ಎಣ್ಣೆ ವಿಚಾರಕ್ಕೆ ಬಂದಾಗ ದರ ಎಲ್ಲ ನೋಡಿದಾಗ ಅದು ಪ್ಯೂರ್ ಎಣ್ಣೆ ಆಗಿರೋದಿಲ್ಲ ಅದು ಸಹ ಕಲ್ಬೇರಕ್ಕೆ ಆಗಿರುತ್ತೆ ಒಂದು ಸ್ಪಷ್ಟ ಫೈನಲಿ ಜನಕ್ಕೆ ಏನು ಹೇಳ್ತಿರೋ ಏನಿಲ್ಲ ಸರ್ ನಾನು ನೀವೆಷ್ಟೇ ಹೇಳ್ಬೋದು ನಾನು ಎಷ್ಟೇ ಹೇಳ್ಬೋದು ಬಟ್ ಓನ್ಲಿ ಥಿಂಗ್ ಈಸ್ ಅವ್ರು ತಗೊಂಡು ಯೂಸ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಅಷ್ಟೇ ನಾನು ಮೂರು ನಾಲ್ಕು ಸರ್ತಿ ಈ ಥರ ಇವತ್ತು ತೊಗೋಣ ನಾಳೆ ತಗೋಳ ಅಂತ ತ್ರೀ ಫೋರ್ ಟೈಮ್ಸ್ ಪೋಸ್ಟ್ಪೋನ್ ಮಾಡಿದ್ದಿತ್ತು ಒಂದು ಸತಿ ನಮ್ಮ ಫ್ರೆಂಡು ತಗೊಳ್ಳೋ ತೊಗೊಂಬಂದೆ ಅಂತ ಕೊಟ್ಟಿದ್ದ ಮನೆಗೆ ಅಷ್ಟು ಶುರು ಮಾಡಿದ್ರಿಂದ ಇವತ್ತಿನವರೆಗೂ ನಾನು ನಿಲ್ಲಿಸಿಲ್ಲ ಸೊ ಯು ಟು ಟ್ರೈ ಇಟ್ ಟ್ರೈ ಮಾಡಿರಿ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಸ್ ಇವರೊಳ ದಿಷ್ಟೇ ನಾನು ಏನು ಒಂದು ಒಂದ್ಸರ್ ಬಳ್ಸೋಕೆ ಶುರು ಮಾಡಿ ಬಳ್ಸೋಕ್ಕೆ ಶುರು ಆದ್ಮೇಲೆ ನೀವು ಯಾರು ನಿಲ್ಸೋದಿಲ್ಲ ಅನ್ಸ್ ಎಸ್ ಜನರ ಆರೋಗ್ಯವನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಆಹಾರವನ್ನು ಹೇಳಿದ್ವಲ್ಲ ಈಗ ಒಂದು ಎಕ್ಸಾಂಪಲ್ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟು ಟ್ವೆಂಟಿ ಟು ಕ್ಯಾರೆಟ್ ಇಟ್ಕೊಳ್ಳಿ ಇನ್ನೊಂದು ಕಡೆ ಚಿನ್ನ ಎಷ್ಟು ಕ್ಯಾರೆಟೋ ಗೊತ್ತಿಲ್ಲ ಇನ್ನು ಎರಡು ಸಾವಿರ ಯಾವತ್ತ ಗೊತ್ತೀರಾ ನೀವು ಓ ಶಿವು ಎರಡು ಸಾವಿರ ಅಂದ್ರೆ ಯಾವುದೋ ನಕಲಿ ಚಿನ್ನ ಇರಬೇಕು ಶು ಕರೆಕ್ಟಾಗಿ ಹೇಳಿ ಅಂತ ರೈಟ್ ನೀವು ದೇಹದ ಹೊರಗಡೆ ಆಕಳ ಚಿನ್ನ ಕೂಡ ಯೋಚನೆ ಮಾಡ್ತೀರಾ ತಾಳಪ್ಪ ಕಡಿಮೆ ಇದೆಲ್ಲ ನಕಲಿ ಇರಬೇಕು ಅಂತ ಬಟ್ ಬಾಡಿಗಾಕೋ ಆಯಿಲ್ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಸೊ ಎಲ್ಲರಿಗೂ ಅರಿವು ಮೂಡಿದೆ ಈಗ ನಾವು ತಗೊಳ್ತಾರ ಎಣ್ಣೆಯಲ್ಲಿ ನಕಲಿ ಇದೆ ಒಂದಷ್ಟು ಕಲಬೆರಕೆ ಆಗಿದೆ ಒಂದಷ್ಟು ಬೇಡವಾದ ಅಂಶಗಳಿದೆ ಇದರಿಂದ ನಮಗೆ ಆರ್ಟ್ ಸಮಸ್ಯೆ ಬರ್ತದೆ ಇದರಿಂದ ನಮ್ಗೆ ಕ್ಯಾನ್ಸರ್ ಬರ್ತದೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಸೊ ಅದನ್ನು ಮತ್ತೊಮ್ಮೆ ಅರಿವು ಮೂಡಿಸಿ ಓಕೆ ಅದು ಇಲ್ಲ ಅಂದರೆ ಸರಿ ಇರೋದು ಯಾವುದೂ ಅಂತ ಹೇಳಬೇಕಲ್ಲ ಹಾಗಾಗಿ ನಾನು ಇದೇ ಲೊಕೇಶನ್ಗೆ ಬಂದು ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಇವರು ಏನಾರ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಎಮ್ ಆರ್ ಪಿ ಇಟ್ಬಿಟ್ಟೇನಾರ ಬೇರೆ ಮಿಕ್ಸ್ ಮಾಡಿಬಿಡ್ತಿದ್ರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಲೊಕೇಶನ್ಗೆ ಬಂದು ಅದು ನಿಮಗೆ ಕಂಪ್ಲೀಟ್ ತೋರಿಸ್ಬೇಕಾಗಿತ್ತು ಹಾಗಾಗಿ ಇಲ್ಲಿಗೆ ಬಂದೆ ಒಂದು ವಿಷಯ ಅಂತೂ ಸ್ಪಷ್ಟ ಸರ್ ಈಗ ಓಕೆ ನೀವೇ ಡೈರೆಕ್ಟಾಗಿ ಕೊಡ್ತಿದ್ದೀರಾ ಇಡೀ ಕರ್ನಾಟಕಕ್ಕೆ ನೀವೆಲ್ಲ ಸಪ್ಲೈ ಮಾಡ್ಬೋದಾ ಆ ಕೆಪಾಸಿಟಿ ಇದೆಯಾ ಅಥವಾ ಡೀಲರ್ಗಳು ಬೇಕಾ ನಿಮಗೆ ಇಲ್ಲ ಇಲ್ಲ ಕಂಪಲ್ಸರಿ ಸಪೋರ್ಟ್ ಮಾಡಬೇಕಂದ್ರೆ ನಾವು ಎಷ್ಟಾದರೂ ಪ್ರೊಡಕ್ಷನ್ ಮಾಡಿ ಕೊಡೋದಕ್ಕೆ ಖಂಡಿತ ಸಪೋರ್ಟ್ ಮಾಡ್ತೀವಿ ಡೀಲರ್ ಒಬ್ಬರೇ ಮಾಡ್ತೀವಿ ಡೀಲರ್ಸ್ ಬೇಕಾ ಇಲ್ಲ ಡೀಲರ್ಸ್ ಕಮ್ ಖಂಡಿತ ಬೇಕು ಅವ್ರಿಗೆಲ್ಲಾರಿಗೂ ನಾವು ಎಲ್ಲರಿಗೂ ಕರ್ನಾಟಕ ಎಲ್ಲ ಟೋಟಲ್ ಎಲ್ಲದಕ್ಕೂ ಸಪ್ಲೈ ಮಾಡೋದಕ್ಕೆ ನಾವು ಆಲ್ವೇಸ್ ವಿ ಆರ್ ಹ್ಯಾಪಿ ಟು ಸರ್ವ್ ಅಂದರೆ ಇನ್ನೊಂದು ವಿಷಯ ನಾನು ಎಲ್ಲ ಕಡೆ ಓದ ಕಡೆ ಒಂದು ಒಂದು ಪ್ರಶ್ನೆ ಕೇಳ್ತೀನಿ ಚೆನ್ನಾಗಿದೆ ತಾನೆ ಚೆನ್ನಾಗಿರೋದು ನೀವು ಒಬ್ಬರೇ ಯಾಕೆ ಅಟ್ಲೀಸ್ಟ್ ಇನ್ನೊಬ್ಬರು ಯಾರು ಬಳಸಿ ಅದನ್ನು ಹಂಚಲಿ ಅವ್ರಿಗೂ ಒಂದು ಕೆಲಸ ಸಿಗಲಿ ಅಂತ ಕೋವಿಡ್ ಇಂದ ಜನ ಕೆಲಸ ಕಳ್ಕೊಂಡಿದ್ದಾರೆ ಒಳ್ಳೆ ಆಹಾರವನ್ನು ಜನಗಳಿಗೆ ತಲುಪಿಸುವ ಕೆಲಸವನ್ನು ಮಾಡೋದ್ರ ಜೊತೆಗೆ ಆ ಒಳ್ಳೆ ಆಹಾರ ತಲುಪಿಸುವ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗಲಿ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವ್ರನ್ನ ನಾನೇ ಬಾಯ್ಬಿಟ್ಟು ಕೇಳಿದೆ ಡೀಲರ್ಶಿಪ್ ಏನಾರು ಕೊಡ್ತೀರಾ ಯಾರಿಗಾದರೂ ಅಂತ ಸೊ ನೀವು ಈ ಎಣ್ಣೆಯನ್ನು ತಗೊಳ್ಳಿ ಫಸ್ಟು ಈ ನಂಬರ್ ಡಿಸ್ಪ್ಲೇ ಆಗ್ತದೆ ಲೋಕನಾಥ್ ಅವ್ರದ್ದು ಅವ್ರು ಕಾಲ್ ಮಾಡಿ ಕಾಲ್ ಮಾಡಿ ಮನೆಗೆ ಒಂದು ಸರಿ ಎಣ್ಣೆ ತರ್ಸ್ಕೊಳ್ಳಿ ಎಣ್ಣೆ ತರ್ಸ್ಕೊಂಡು ಮನೇಲಿ ಅಡುಗೆ ಮಾಡಿ ಬಳಸಿ ನಾವು ಆಗಲೇ ನ್ಯಾಚುರಲ್ ಇದು ನಿಮಗೆ ಬೆಳ್ಳು ಕಾಣಬೇಕು ನೀರು ಥರ ಇರಬೇಕು ಅಂದರೆ ಅದು ಎಣ್ಣೆ ಆಗಿರಲ್ಲ ಕೆಮಿಕಲ್ ಹಾಕಿರ್ತಾರೆ ಎಣ್ಣೆ ಆ ಎಣ್ಣೆ ಕಲರ್ ಇದ್ರೆ ಅದಕ್ಕೊಂದು ಬೆಲೆ ಕಡಲೆಕಾಯಿ ಎಣ್ಣೆ ಬರೋದು ಈ ರೀತಿ ಕಲರು ಅದನ್ನು ಬಳಸಿದ್ರೆ ಆಗುತ್ತೆ ನಿಮಗೆ ವೈಟ್ ಆಗಿರಬೇಕಪ್ಪ ಅಂತಂದ್ರೆ ಆಗಲ್ಲ ಯಾಕಂದರೆ ನಾವು ಇರಬೇಕು ಅದಕ್ಕೆ ಯಾವ ಕೆಮಿಕಲ್ ಆಗ್ತಾರೆ ಹಾಗೆ ಎಣ್ಣೆ ಆಗಿಲ್ಲ ಅದು ಕೆಮಿಕಲ್ ಆಗಿರುತ್ತೆ ತಿಂತೀವಿ ನಾವು ಬೇರೆ ನಾನಾ ಕೈಲೇ ಬರುತ್ತೆ ನಾನು ರೇಟೇ ಕೇಳಿಲ್ಲವ್ರಿಗೆ ಎಷ್ಟು ರೇಟ್ ಅಂತ ಕೇಳಿ ಸರ್ ಎಷ್ಟು ಸರ್ ಇದು ಲೀಟರ್ ಎಣ್ಣೆ ಸರ್ ಒಂದು ಲೀಟ್ರ್ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಸರ್ ಒಂದು ಲೀಟ್ರ್ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಎಸ್ ಯಾಕೆ ಒಂದು ನಿಮಗೊಂದು ಕ್ಯಾಲ್ಟೇಷನ್ ಬಂದಿರುತ್ತೆ ಹತ್ತು ಕೆ ಜಿ ಕಡಲೆ ಬೀಜ ಹಾಕಿದ್ರೆ ಮೂರು ಮೂರುವರೆ ಲೀಟ್ರ್ ಎಣ್ಣೆ ಬರುತ್ತೆ ಅಂತಂದರೆ ನಿಮಗೆ ಮೂರು ಕೆ ಜಿ ಕಡಲೆ ಬೀಜಕ್ಕೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಒಂದು ಕೆ ಜಿ ಕಡಲೆ ಬೀಜ ಎಷ್ಟು ರೇಟು ಸರ್ ನೂರ ನೂರು ರೂಪಾಯಿನಿಂದ ನೂರ ಇಪ್ಪತ್ತು ರೂಪಾಯಿ ತನಕ ಇರ್ತದೆ ಸರ್ ಎಸ್ ನೀವು ಬೀಜ ಅಂದರೆ ನೂರ ಇಪ್ಪತ್ತು ರೂಪಾಯಿ ತನಕನೂ ಇದೆ ಇಲ್ಲಿ ಕಡಲೆ ಬೀಜ ಆಗಲೇ ನೋಡಿದ್ರಿ ಒಳ್ಳೆ ಕ್ವಾಲಿಟಿ ಕಡಲೆ ಬೀಜವನ್ನು ಬಳಸ್ತಾರೆ ಅಂದರೆ ಮೂರು ಕೆ ಜಿ ಕಡಲೆ ಬೀಜಕ್ಕೆ ಮುನ್ನೂರು ರೂಪಾಯಿ ಅವರೇಜ್ ಬೀಳುತ್ತೆ ಮುನ್ನೂರು ಮುನ್ನೂರ ಇಪ್ಪತ್ತು ಮುನ್ನೂರು ಮೂವತ್ತು ಇವರು ಲೆಕ್ಕಾಚಾರ ನೂರ ಇಪ್ಪತ್ತಂದರೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಈಗ ನಿಮ್ಮ ಪ್ರಶ್ನೆ ಕೇಳುತ್ತೆ ಶೂ ಮೂರು ಕೆ ಜಿ ಕಡಲೆ ಬೀಜ ಮುನ್ನೂರೈವತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಇಲ್ಲೂ ಏನೋ ಗೋಲ್ಮಾಲ್ ಇದೆ ಅಂತ ಪ್ರಶ್ನೆ ಕೇಳುತ್ತೆ ಆಗ ನಿಮ್ಗೊಂದು ವಿಷಯ ಗೊತ್ತಿರಲಿ ಮೂರು ಕೆ ಜಿ ಕಡಲೆ ಬೀಜದಲ್ಲಿ ಒಂದು ಲೀಟರ್ ಎಣ್ಣೆ ಬರುತ್ತೆ ಸತ್ಯ ಅದು ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಹಾಗೆ ಆ ಮೂರು ಕೆ ಜಿ ಇಟ್ಟಿದೆಯಲ್ಲ ನಿಮಗೆ ಅದು ಹಿಂಡಿ ಬರುತ್ತಲ್ಲ ಹಸುಗಳಿಗೆ ಅದನ್ನು ಹಿಂಡಿ ಬಳಸ್ತಾರೆ ಆ ಹಿಂಡಿ ದರ ಏನಿದೆ ಹಿಂಡಿ ದರ ಕೆ ಜಿ ಒಂದು ಐವತ್ತು ರೂಪಾಯಿ ತನಕ ಇರುತ್ತೆ ಐವತ್ತು ರೂಪಾಯಿ ಕೆ ಜಿ ಹಿಂಡಿ ದರ ಇದೆ ಅದೆಲ್ಲ ಅವರು ಆ ಹಿಂಡಿಯನ್ನು ಅದೆಲ್ಲ ಬರೋ ಇದನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ಕೆಲಸ ಏನು ಬರುತ್ತಲ್ಲ ಆಳು ಕಾಳು ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ ಇದು ನಿಮಗೆ ಪರಿಪೂರ್ಣವಾದ ಲೆಕ್ಕ ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಗೊಂದಲ ಆಗಬಾರ್ದು ನಿಮಗೂ ಪ್ರಶ್ನೆ ಕಟ್ತಾ ಶೂ ಇಲ್ಲ ಏನಾರು ಗೋಲ್ಮಾಲ್ ಇದೆಯಾ ಏನಾರು ಮಿಕ್ಸ್ ಇಲ್ಲಿ ಯಾವುದೇ ರೀತಿಯ ಮಿಕ್ಸಿಂಗ್ ಇಲ್ಲ ಮೂರು ಕೆ ಜಿ ಕಡಲೆ ಬೀಜಕ್ಕೆ ನಾನು ಹೇಳಿದಾಗೆ ನೂರಿಂದ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಎಣ್ಣೆ ಕೂಡ ಮುನ್ನೂರೈವತ್ತೊಂಬತ್ತು ರೂಪಾಯಿ ಒಂದು ಲೀಟ್ರು ಬಟ್ ಇಂಡಿ ಮಾರದಂಥ ದುಡ್ಡು ಇವರಿಗೆ ಲಾಭಾಂಶ ಆಗಿರುತ್ತೆ ಅದ್ರ ಮೇಲೆ ಈ ಕಂಪ್ನಿ ನಡೀತಿದೆ ಅದು ಸೊ ಹಾಗಾಗಿ ಪರಿಪೂರ್ಣವಾದಂಥ ಎಣ್ಣೆಯನ್ನು ಕರ್ನಾಟಕದ ಜನರಿಗೆ ಕೊಡಬೇಕು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅನ್ನೋದೇ ಲೋಕನಾಥ್ ಅವರ ಉದ್ದೇಶ ಸೊ ಹಾಗಾಗಿ ನೀವು ಬಳಸಿ ಬಳಸಿ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಚೆನ್ನಾಗಿರಲೇಬೇಕು ಆದಮೇಲೆ ನೀವು ಡೀಲರ್ಶಿಪ್ ತಗೋಬೇಕು ಅನ್ನೋ ತಗೊಳ್ಳಿ ನಿಮಗೊಂದು ಉದ್ಯೋಗ ಆಗುತ್ತೆ ಒಂದಂತೂ ಭಾಳ ಖುಷಿಯಾಯಿತು ನನಗೆ ನಾನು ಆರೋಗ್ಯ ಆರೋಗ್ಯವಂತ ಕರ್ನಾಟಕ ಅಭಿಯಾನ ಮಾಡ್ತಾಯಿದ್ದೀನಿ ರಾಜ್ಯಾದ್ಯಂತ ಓಡಾಡ್ತಿದ್ದೀನಿ ಯಾಕಂದರೆ ನಮ್ಮ ರಾಜ್ಯದ ಜನರಿಗೆ ಒಂದೊಳ್ಳೆ ಆಹಾರವನ್ನು ಪದ್ಧತಿಯನ್ನು ಕೊಡಿಸ್ಬೇಕು ಆ ಮೂಲಕ ಆರೋಗ್ಯವಂತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅನ್ನೋದು ನನಗೆ ಗುರಿಯಾಗಿದೆ ಈ ವಿಡಿಯೋನೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಮಿಸ್ ಮಾಡದೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರವನ್ನು ಲೋಕನಾಥ್ ಅವರು ಕೊಡ್ತಾರೆ ಒಂದು ಸಾರಿ ಈ ಒಂದು ಎಚ್ ಕೆ ಎನ್ ಅವರ ಕಡಲೆ ಬೀಜದ ನ್ಯಾಚುರಲ್ ಆರ್ಗ್ಯಾನಿಕ್ ಕಡಲೆ ಬೀಜದ ಎಣ್ಣೆಯನ್ನು ಬಳಸಿ ಬಳಸಿ ನಿಮಗೊಂದು ಒಂದು ಐಡಿಯಾ ಬರುತ್ತೆ ನಂತರ ನನಗೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಕಡಲೆ ಬೀಜ ಬೆಳಿಬೇಕಾದ್ರೆ ಒಪ್ಪಾಕಲ್ಲ ಅದನ್ನು ಪ್ರೋಸೆಸ್ ಮಾಡಬೇಕಾದ್ರೆ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಲ್ಲ ಎಣ್ಣೆ ತಯಾರು ಮಾಡಬೇಕಾದ್ರು ನಾಲ್ಕು ಕಾಣಿದೇನು ಸಹ ಅದೇ ಕೆಮಿಕಲ್ಸ್ ಹಾಕಲ್ಲ ರೈತ ಬೆಳೆದಂಥ ಕಡಲೆಕಾಯಿನ ತರ್ತಾರೆ ಕಡಲೆಕಾಯಿನ ಕಡಲೆ ಬೀಜ ತೆಗಿತಾರೆ ಮಿಲ್ಲಲ್ಲಿ ಆ ಬೀಜ ಇಲ್ಲಿಗೆ ಹಾಕ್ತಾರೆ ಅದು ರುಬ್ತಾರೆ ಎಣ್ಣೆ ಬರುತ್ತೆ ಅದನ್ನು ಕೊಡ್ತಾರೆ ಸರ್ ಇಷ್ಟೇನ ಬೇರೆ ಏನಾದ್ರು ಇದೆಯಾ ಮುಂದೇನಾರು ಮಾಡ್ತೀರಾ ತ್ರೀ ಟು ಫೋರ್ ಡೇಸ್ ನಾವು ಸನ್ಲೈಟಲ್ಲಿ ಪ್ಯೂರಿಫೈ ಮಾಡಿಸ್ತೀವಿ ನ್ಯಾಚುರಲ್ ಆಗಿ ಪ್ಯೂರಿಫೈ ಆದಮೇಲೆ ಇದ್ರದ್ದು ನ್ಯಾಚುರಲ್ ಏನಿದೆಯೋ ಸ್ಮೆಲ್ಲು ಬರ್ತದೆ ಜೊತೆಗೆ ಪರ್ಫೆಕ್ಟಾಗಿ ಪ್ಯೂರಿಫೈ ಆಗಿರ್ತದೆ ಆ ಔಟ್ಪುಟಲ್ಲಿ ಅದಾದಮೇಲೆ ನಾವು ಪ್ರಾ ಬಾಟಲಲ್ಲಿ ಹಾಕಿ ನಾವು ಪ್ಯಾಕಿಂಗ್ ಮಾಡ್ತೀವಿ ಎಸ್ ವೀಕ್ಷಕರೇ ಇದಿಷ್ಟೆಲ್ಲ ಎಣ್ಣೆ ಬಂತು ಇದನ್ನ ನಾಲ್ಕು ದಿನ ಅದನ್ನ ಬಿಸ್ಲಿಗೆ ಇಡ್ತೀರ ಸನ್ಲ ಇಡ್ತಾರೆ ಬಿಸಿಲಿಗೆ ಇಡ್ತಾರೆ ಅದನ್ನ ಕೃತಕವಾಗಿ ಯಾವುದೇ ಕಾವು ಕೊಟ್ಟದೇನೋ ಮಾಡಲ್ಲ ನಾ ಬಿಸ್ಲಿಗೆ ಕಾವಿಗೆ ಇಡ್ತಾರೆ ಅದಾದ್ಮೇಲೆ ಅಲ್ಲಿ ಬರುವಂತ ಯಾಕೆ ಯಾಕೆ ಹತ್ರ ಇಡೋ ಉದ್ದೇಶ ಸರ್ ಅದು ಪ್ಯೂರಿಫೈ ಆಗುತ್ತೆ ಅಟ್ ದಿ ಸೇಮ್ ಟೈಮು ನ್ಯಾಚುರಲ್ ಸನ್ಲೈಟಲ್ಲಾದರೆ ನಿಮಗೆ ಅದರದ್ದು ಪ್ಯೂರಿಫೈ ಆಗಿ ಆಗಿದ್ಮೇಲೆ ಆ ನ್ಯಾಚುರಲ್ಲಾಗಿ ಏನು ಕಲ್ಲೇಕಾಯಿ ಎಣ್ಣೆ ಸ್ಮೆಲ್ ಇರ್ತದೆ ಆಮೇಲೆ ಅದರದ್ದು ಡ್ಯೂರಬಿಲಿಟಿನೂ ಅದೇ ಥರ ಜಾಸ್ತಿ ಲೈಫ್ ಸ್ಪ್ಯಾನು ಚೆನ್ನಾಗಿರ್ತದೆ ಅದರೋಸ್ಕರ ಎಸ್ ಲೋಕನಾಥ್ ಅವರು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಂಡಿದ್ದಾರೆ ಹಾಗಾಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇದು ಇಡೀ ಕರ್ನಾಟಕಕ್ಕೆ ಮನೆ ಮಾತಾಗಬೇಕು ಎಚ್ ಕೆ ಎನ್ ಕಡಲೆಕಾಯಿ ಎಣ್ಣೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿಗೊಂದು ಕಾರ್ಯಕ್ರಮ ಮಾಡಿದೆ ಆರೋಗ್ಯವಂತ ಕರ್ನಾಟಕ ಅಭಿಯಾನ ಹೀಗೆ ಮುಂದುವರಿಯುತ್ತೆ ಇನ್ನೂ ಒಂದು ಒಳ್ಳೊಳ್ಳೆ ಆರೋಗ್ಯಕರ ಆ ವ್ಯವಸ್ಥೆಯನ್ನು ನಿಮಗೆ ಪಡಿಸ್ತೇನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಎಣ್ಣೆ ತಗೋಬೇಕು ಅಂದರೆ ನಮಗೆ ಕಾಲ್ ಮಾಡಿ ಡೀಲರ್ಶಿಪ್ ತಗೋಬೇಕು ಅನ್ನೋ ಸಹ ಕಾಲ್ ಮಾಡಿ ಏನಾದರೂ ಪ್ರಶ್ನೆಗಳಿದರೆ ಮತ್ತೊಮ್ಮೆ ಕೇಳ್ತೀನಿ ಕಾಮೆಂಟ್ ಮಾಡಿ ಕೇಳಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ